ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಹನುಮಂತ ಶಿರಗೋಜಿ. ಸ್ನೇಹಿತರೆ, ಕಳೆದ ಒಂದು ಎರಡು ಅವಧಿಯಲ್ಲಿ ಜೀವಶಾಸ್ತ್ರ ವಿಷಯಗಳ ಬಗ್ಗೆ ಒಂದು 16 ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಬಂದಿದ್ದೀನಿ. ಇವತ್ತಿನ ಒಂದು ಅವಧಿಯಲ್ಲಿ ಅದೇ ಒಂದು ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಅವಧಿಯಲ್ಲಿ ನಾನು ನಿಮಗೆ ಇನ್ನೂ ಮುಂದುವರಿಯಿರ್ತಕ್ಕಂಥ ಒಂದು ವಿಷಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾ ಇರ್ತೀನಿ. ಇಲ್ಲಿ ಸ್ನೇಹಿತರೆ, ವಿಜ್ಞಾನ ವಿಷಯ ಅಂತ ಅಂದ್ರಲ್ಲಿ ಬಹಳಷ್ಟು ಅಂತಂದರೆ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ತಾರೆ. ಆದರೆ ನನ್ನ ಒಂದು ದೃಷ್ಟಿಯಿಂದ ವಿಜ್ಞಾನದಷ್ಟು ಬಹಳಷ್ಟು ಸುಲಭವಾಗಿರ್ತಕ್ಕಂಥ ವಿಷಯ ಮತ್ತೊಂದಿಲ್ಲ. ಯಾಕಂತಂದರೆ ನೀವು ಹಿಸ್ಟ್ರಿ ಇರ್ಬೋದು, ಪೊಲಿಟಿ ಇರ್ಬೋದು, ನಂತರಲ್ಲಿ ಎಕನಾಮಿಕ್ಸ್ ಇರ್ಬೋದು, ಜೊತೆಗೆ ಇನ್ನಿತರ ಒಂದು ವಿಷಯಗಳನ್ನು ಓದ್ತಾ ಇರಬೇಕಾದ್ರೆ ಕಳೆದ ಹೋಗಿರ್ತಕ್ಕಂಥ ಒಂದು ದಿನಗಳ ಬಗ್ಗೆ, ಆಗಿ ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತೀರಿ. ಆದರೆ ಇಲ್ಲಿ ವಿಜ್ಞಾನ ವಿಷಯಕ್ಕೆ ಬಂದಾಗ ನಮ್ಮ ದಿನನಿತ್ಯದಲ್ಲಿ ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಒಂದು ವಿಷಯಗಳ ಬಗ್ಗೆ ನೀವೇನು ಮಾಡ್ತೀರಿ ಅಂದರೆ ತಿಳಿದುಕೊಳ್ತಾ ಇರ್ತೀರಿ ಸ್ನೇಹಿತರೆ. ಬಟ್ ಅದು ನಿಮಗೇನಾಗ್ತದೆ ಅಂದರೆ ಅಷ್ಟೊಂದು ನಿಮಗೆ ಗೊತ್ತಿರುವುದಿಲ್ಲ ಅಷ್ಟೇ. ಈಗ ಉದಾಹರಣೆಗೆ ನೋಡಿ, ನಾವು ದಿನ ಊಟ ಮಾಡ್ತಾ ಇರ್ತೀವಿ. ಸೊ ದಿನ ಊಟ ಮಾಡ್ತಿರ್ಬೇಕಾದ್ರೆ ಆ ಊಟದ ಬಗ್ಗೆ ನಾವು ಏನು ಹೇಳ್ಬೋದು, ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇರ್ತದೆ ಸೊ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಜೊತೆಗೆ ನಾವು ದಿನನಿತ್ಯ ಓಡ್ತಾ ಇರ್ತೀವಿ, ಜಸ್ಟ್ ನಡೆದುಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ನಡಿಬೇಕಾದ್ರೆ ಓಡಬೇಕಾದ್ರೆ ಫಿಸಿಕ್ಸಲ್ಲಿ ಕೆಲವೊಂದಿಷ್ಟು ಒಂದು ನಿಯಮಗಳು ಬರ್ತಾ ಇರ್ತವೆ, ಅವುಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ತಾ ಇರ್ತೀವಿ. ನಂತರ ನಮ್ಮ ಸುತ್ತಮುತ್ತಲೂ ಕೂಡ ಪರಿಸರ ಅನ್ನೋದು ನೋಡಿ, ಸೂರ್ಯ ಹುಟ್ಟೋದಾಗಿರ್ಬೋದು, ಸೂರ್ಯ ಮುಳುಗೋದಾಗಿರ್ಬೋದು, ಮತ್ತು ಅಲ್ಲಿ ದಿನಗಳಾಗುವುದಾಗಿರ್ಬೋದು, ಅವೆಲ್ಲವುಗಳು ಕೂಡ ಏನಂದರೆ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ನಡೀತಕ್ಕಂಥ ಘಟನೆಗಳು. ಸೊ ಅವುಗಳ ಬಗ್ಗೆನೇ ನಾವು ಏನು ಮಾಡ್ತೀವಿ ಅಂದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ತಿಳಿದುಕೊಳ್ತಾ ಇರ್ತೀವಿ. ಸೊ ಅದಕ್ಕೆ ಇತರ ಎಲ್ಲ ಒಂದು ವಿಷಯಗಳಿಗೆ ಒಂದು ಹೋಲಿಕೆ ಮಾಡಿದರೆ ಈ ವಿಜ್ಞಾನ ಅನ್ನೋದು ಬಹಳಷ್ಟು ಒಂದು ಸುಲಭವಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ವಿಜ್ಞಾನ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ, ವಿಜ್ಞಾನ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ. ಸೊ ವಿಜ್ಞಾನ ಅನ್ನೋದು ಒಂದು ಸುಲಿದ ಬಾಳೆಹಣ್ಣಿನ ತರ ಇರತಕ್ಕಂಥ ಒಂದು ವಿಷಯ ಸ್ನೇಹಿತರೆ. ಸೊ ಅದನ್ನು ನಿಮಗೆ ಇನ್ನಷ್ಟು ಸರಳವಾಗಿ ಸುಲಭವಾಗಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಇಲ್ಲಿ. ಸೊ ಹಾಗಾದರೆ ಪ್ರಶ್ನೆಗಳಿಗೆ ನೇರವಾಗಿ ಹೋಗೋಣ. ಇಲ್ಲಿ ಕಳೆದ ಒಂದು ಅವಧಿಯಲ್ಲಿ 16 ಒಂದು ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದೇ ಒಂದು ಪ್ರಶ್ನೋತ್ತರ ಮಾಲಿಕೆಯ ಮುಂದುವರೆದಿರತಕ್ಕಂಥ ಭಾಗ. ಸೊ ಪ್ರಶ್ನೆ ನೋಡಿ ಈ ಥರ ಇದೆ, ಇರುಳುಗಣ್ಣು ಯಾವ ವಿಟಾಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಇರುಳುಗಣ್ಣು ಯಾವ ವಿಟಾಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ ಎ ವಿಟಾಮಿನ್ ಎ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ವಿಟಾಮಿನ್ ಸಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ವಿಟಾಮಿನ್ ಡಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ವಿಟಾಮಿನ್ ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಳೆದ ಒಂದು ಅವಧಿಯಲ್ಲಿ ವಿಟಾಮಿನ್ಸ್ಗಳ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಆಲ್ರೆಡಿ. ಸೊ ವಿಟಾಮಿನ್ಸ್ಗಳು ನಮ್ಮ ದೇಹಕ್ಕೆ ಒಂದು ಅಗತ್ಯತೆ ಇರತಕ್ಕಂಥ ಒಂದು ನ್ಯೂಟ್ರಿಯಂಟ್ಸ್ ಅಂತ ಕರಿತಾ ಇರ್ತವೆ. ಈಗ ನಾವು ಸೇವಿಸಿರ್ತಕ್ಕಂಥ ಆಹಾರ ಏನಾಗ್ತದಲ್ಲಿ ಗ್ಲೂಕೋಸ್ ಆಗಿ ಬದಲಾವಣೆ ಆಗ್ತಾ ಇರ್ತದೆ. ಸೊ ಗ್ಲೂಕೋಸ್ ಆಗಿ ಬದಲಾವಣೆ ಆಗ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರೋಟೀನ್ಗಳಾಗಿ ಕೂಡ ಅಲ್ಲೇನಂದ್ರೆ ಬದಲಾವಣೆ ಆಗ್ತದೆ. ಬಟ್ ಆ ಪ್ರೋಟೀನ್ಗಳು ನಮ್ಮ ದೇಹದಲ್ಲೇ ಒಂದು ತಯಾರಾಗ್ತಕ್ಕಂಥದ್ದು. ಆದರೆ ವಿಟಾಮಿನ್ಸ್ಗಳನ್ನು ನಾವು ಪಡಿಬೇಕಾದ್ರೆ ನಮ್ಮ ದೇಹದ ಒಂದು ಅಗತ್ಯತೆಗಳಿಗೆ ನಾವು ಸೇವಿಸಿರ್ತಕ್ಕಂಥ ಒಂದು ಆಹಾರದಲ್ಲಿ ಮಾತ್ರ ನಾವು ಅವುಗಳನ್ನು ಏನು ಮಾಡ್ಬೋದಲ್ಲಿ ತೆಗೆದುಕೊಳ್ಳಬಹುದು. ಅಂದರೆ ನಾವೇನು ಒಂದು ಆಹಾರವನ್ನು ಸೇವನೆ ಮಾಡ್ತಾ ಇರ್ತೀವಿ ನೋಡಿ, ಆ ಆಹಾರದಲ್ಲಿ ವಿಟಾಮಿನ್ಗಳ ಅಂಶ ಜಾಸ್ತಿ ಇರತಕ್ಕಂಥದ್ದನ್ನು ಸೇವನೆ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ಸಮಸ್ಯೆ ಬರ್ತಾ ಇರೋದಿಲ್ಲ. ಹಾಗಾದರೆ ಇದೆಲ್ಲರಿಗೂ ಕೂಡ ನಿಮಗೆ ಗೊತ್ತಿರತಕ್ಕಂಥ ಒಂದು ಆನ್ಸರು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತಾ ಇರ್ತೀವಿ. ದಟ್ ಮೀನ್ಸ್ ಈ ರಾತ್ರಿ ಗುರುಡುತನ ಅಥವಾ ಇರುಳು ಗುರುಡುತನ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಆನ್ಸರನ್ನು ನಾವು ನೋಡಬೇಕಾದ್ರೆ ನಿಮಗೆಲ್ಲ ಕೂಡ ಗೊತ್ತಿರತಕ್ಕಂಥ ಒಂದು ಆನ್ಸರು ಸ್ನೇಹಿತರೆ, ವಿಟಾಮಿನ್ ಎ ಡೆಫಿಷಿಯನ್ಸಿಯಿಂದ ಏನು ಕಂಡು ಬರ್ತಾ ಇದೆ ಇಲ್ಲಿ ಈ ಇರುಳು ಗುರುಡುತನ ಅಂತ ಹೇಳ್ತಾರೆ. ಸೊ ವಿಟಾಮಿನ್ ಎ ಅನ್ನೋದು ನಮ್ಮ ದೇಹಕ್ಕೆ ಒಂದು ಅಗತ್ಯತೆ ಇರತಕ್ಕಂಥ ವಿಟಾಮಿನ್. ಇಲ್ಲಿ ವಿಟಾಮಿನ್ ಎದ ಒಂದು ರಾಸಾಯನಿಕ ಹೆಸರು ಏನು ಕಂಡು ಬರ್ತಾ ಇರ್ತದೆ, ರೆಟನಾಲ್ ಅಂತ ಕರಿತೀವಿ. ವಿಟಾಮಿನ್ ಎದ ರಾಸಾಯನಿಕ ಹೆಸರು ರೆಟನಾಲ್ ಸ್ನೇಹಿತರೆ. ಸೊ ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದಲ್ಲಿ ಇರುಳು ಗಣ್ಣು ಅಥವಾ ಇರುಳು ಕುರುಡುತನ ಅಂತ ಹೇಳ್ತಾ ಇರ್ತದೆ. ಸೊ ಈ ವಿಟಾಮಿನ್ ಎ
ಕೇವಲ ಎರಳುಗೊನ್ನು ಅಥವಾ ಎರಳುಗೊರತನ ರೋಗಕ್ಕೆ ಕಾರಣ ಆಗೋದ್ರ ಸ್ನೇಹಿತರೆ, ಅದರ ಜೊತೆಗೆ ಇನ್ನೂ ಎರಡು ರೋಗಗಳಿಗೆ ಕಾರಣವಾಗ್ತಾ ಇರ್ತದಲ್ಲಿ. ಆ ಎರಡು ರೋಗಗಳು ಯಾವುದಂದ್ರೆ, ಒಂದನ್ನು ನಾವು ಕ್ಸೀರೋಸಿಸ್ ಅಂತ ಕರೀತಾ ಇರ್ತೀವಿ ಸ್ನೇಹಿತರೆ, ಕ್ಸೀರೋಸಿಸ್. ಇನ್ನೊಂದು ಕ್ಸೀರೋತಾಲ್ಮಿಯಾ ಅಂತ ಬರ್ತದೆ, ಕ್ಸೀರೋತಾಲ್ಮಿಯಾ. ಈ ಕ್ಸೀರೋಸಿಸ್ ಅನ್ನೋದು ನೋಡಿ, ನಮ್ಮ ಕಣ್ಣು ಯಾವಾಗಲೂ ಸಹ ಒದ್ದೆ ಆಗಿರ್ತದೆ. ಅಂದರೆ ಈ ಕಣ್ಣಿನ ಒಂದು ಮುಂಭಾಗ, ಆ ಒದ್ದೆ ಆಗಿರ್ತಕ್ಕಂಥ ಭಾಗ ತನ್ನ ಒಂದು ಸಾಫ್ಟ್ನೆಸ್ ಅಂತ ಹೇಳ್ತಾ ಇರ್ತೀವಿ, ಮೃದುತ್ವವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗೆ ನಾವೇನಂತ ಕರಿತೀವಿ ಅಂದರೆ ಕ್ಸೀರೋಸಿಸ್ ಅಂತ ಕರಿತಾ ಇರ್ತೀವಿ. ಸೊ ಕ್ಸೀರೋತಾಲ್ಮಿಯಾ ಅಂತ ಅಂದರೆ ನಮ್ಮ ಕಣ್ಣಿನ ವಿಶೇಷತೆ ಏನಾಗಿದೆ ಅಲ್ಲಿ, ಕಣ್ಣೀರನ್ನು ಸುರಿಸುವಂಥದ್ದು. ಕಣ್ಣಿನ ವಿಶೇಷತೆ ಏನಾಗಿದೆ, ಕಣ್ಣೀರನ್ನು ಸುರಿಸುವಂಥದ್ದು. ಅಂದರೆ ಎಲ್ಲ ಸಮಯದಲ್ಲೂ ಕೂಡ ಸುರಿಸುವುದಿಲ್ಲ, ನಮಗೆ ದುಃಖ ಆದಂಥ ಸಂದರ್ಭದಲ್ಲಿ ಕಣ್ಣೀರು ಬರ್ತಾ ಇರ್ತದೆ. ಆ ಕಣ್ಣೀರು ಬರದೇ ಇರತಕ್ಕಂಥ ಒಂದು ತಡೆಯುವಂಥ ಒಂದು ಡಿಸೀಸ್ ಯಾವುದಂದ್ರೆ ಸ್ನೇಹಿತರೆ, ಅದು ಕ್ಸೀರೋತಾಲ್ಮಿಯಾ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ನಿಮ್ಮ ಎಕ್ಸಾಮಲ್ಲಿ ನಿಮಗೆಲ್ಲ ಕೂಡ ಗೊತ್ತಿರತಕ್ಕಂಥದ್ದು ಏನಂದರೆ, ಈ ಇರುಳುಗನ್ನು ಯಾವುದರ ಕೊರತೆಯಿಂದ ಬರ್ತಾ ಇರ್ತದೆ. ಸೊ ಡೇ ಟೈಮಲ್ಲೆಲ್ಲ ನಮಗೆ ಸ್ಪಷ್ಟವಾಗಿ ಎದುರುಗಳಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಕಾಣಿಸ್ಕೊಳ್ತದೆ. ಬಟ್ ಆದರೆ ರಾತ್ರಿ ಆದ ತಕ್ಷಣವೇ, ಸಾಯಂಕಾಲ ಆದ ತಕ್ಷಣವೇ ನಮಗೇನಾಗ್ತಾ ಇರ್ತದೆ, ನಮ್ಮ ಎದುರುಗಡೆ ಇರತಕ್ಕಂಥ ಯಾವುದೇ ವಸ್ತುಗಳು ಕೂಡ ನಮಗಲ್ಲಿ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಸೊ ಅದನ್ನೇ ನಾವು ಇರುಳುಗನ್ನು ಅಥವಾ ಇರುಳುಗುರುಡುತನ ಅಲ್ಲೊಂದು ಚಿತ್ರದಲ್ಲಿ ನಿಮ್ಗೆ ಹೇಳಿರ್ಬೋದು ಆ ಒಂದು ಅಂತ ಕೊಟ್ಟಿದ್ದಾರೆ. ಸೊ ಅದು ನಿಮ್ಗೆ ಗೊತ್ತಾಗ್ತದೆ. ಅಂದರೆ ಈ ಕ್ಸೀರೋಸಿಸ್ಸು ಮತ್ತು ಕ್ಸೀರೋತಾಲ್ಮಿ ಅನ್ನೋದು ಕೂಡ ಯಾವುದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಅಂದರೆ ವಿಟಾಮಿನ್ ಎ ಡೆಫಿಷಿಯನ್ಸಿ ಅಂತ ಬರ್ತಕ್ಕಂಥ ರೋಗ. ಇದ್ರ ಬಗ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ಹೇಳಿ ಗೊತ್ತಿರ್ತಕ್ಕಂಥ, ಬಟ್ ಇವೆರಡು ರೋಗಗಳ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಈ ಎರಡು ರೋಗಗಳ ಬಗ್ಗೆ ನಿಮಗೆ ಅವನು ಕೇಳ್ಬೋದು. ಕ್ಸೀರೋಸಿಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು, ಕ್ಸೀರೋತಾಲ್ಮಿಯ ರೋಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು. ಸೊ ಇವೆರಡೂ ಕೂಡ ಕಾರಣವಾಗ್ತಕ್ಕಂಥ ಒಂದು ಡಿಸೀಸ್ ಅಂದರೆ ವಿಟಾಮಿನ್ ಡೆಫಿಷಿಯನ್ಸಿ ಯಾವುದಾಗಿದೆ, ದಟ್ ಈಸ್ ವಿಟಾಮಿನ್ ಎ ಅಂತ ಹೇಳ್ತಾ ಇರ್ತೀವಿ. ವಿಟಾಮಿನ್ ಇದರ ರಾಸಾಯನಿಕ ಹೆಸರು ರೆಟನಾಲು. ದೆನ್ ವಿಟಾಮಿನ್ ಸಿ, ಇದ್ರ ಬಗ್ಗೆನೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಆದರೂ ಮತ್ತೊಂದು ಸಲ ನಿಮಗೆ ರಿಪೀಟೆಡ್ ಆಗಿ ತಿಳಿಸ್ಕೊಡ್ತಾ ಇರ್ತೀನಿ ಇಲ್ಲಿ. ಸೊ ವಿಟಾಮಿನ್ ಸಿದ ಒಂದು ರಾಸಾಯನಿಕ ಹೆಸರು ಏನಾಗಿದೆ, ಆಸ್ಕಾರ್ಬಿಕ್ ಆಮ್ಲ. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ಸ್ಕರ್ವಿ ಅಂತಂದರೆ ನಮ್ಮ ಈ ವಸಡುಗಳಲ್ಲಿ ಏನಾಗ್ತಾ ಇರ್ತಂದ್ರೆ ಒಂದು ರಕ್ತ ಸುರಿತಾ ಇದೆ. ಈ ಬ್ರಷ್ ಮಾಡ್ತಾ ಇರಬೇಕಾದ್ರೆ ಸ್ನೇಹಿತರೆ, ಆ ಬ್ರಷ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿ ಒಳಗಡೆಯಿಂದ ಒಂಥರ ಬ್ಲಡ್ ಬ್ಲೀಡ್ ಆಗ್ತಾ ಇತ್ತಂದರೆ, ರಕ್ತ ಬರ್ತಾ ಇತ್ತಂದರೆ, ಸೊ ಅಲ್ಲಿ ನಿಮ್ಗೇನಾಗ್ತಾ ಇದೆ ಅಂತ ಅರ್ಥದಲ್ಲಿ ವಿಟಾಮಿನ್ ಸಿ ಡೆಫಿಷಿಯನ್ಸಿ ಇದೆ ಅಂದರೆ ಎಲ್ಲದಕ್ಕೂ ಕೂಡ ಅಂತಲ್ಲ, ಕೆಲವೊಂದಿಷ್ಟು ಸಂದರ್ಭದಲ್ಲಿದ್ರೆ ಆತ ನಿಮ್ಗೆ ಆಗ್ತಾ ಇರ್ತದೆ. ಅಂದರೆ ಈ ವಿಟಾಮಿನ್ ಸಿ ಕೊರತೆಯಿಂದ ಒಸಡುಗಳಲ್ಲಿ ರಕ್ತ ಸುರಿತಕ್ಕಂಥ ಒಂದು ಸ್ಥಿತಿ ಕಂಡು ಬರ್ತಾ ಇರ್ತದೆ ಸ್ನೇಹಿತರೆ. ಸೊ ಇದನ್ನು ನಾವು ನಾವಿಕರ ಒಂದು ಕಾಯಿಲೆ ಅಂತಲೂ ಕೂಡ ಕರಿತಾ ಇರ್ತೀವಿ. ಬಿಕಾಸ್ ಆಫ್ ದ್ಯಾಟ್ ಈ ಹಡಗುಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದ ಅವರೆಲ್ಲ ಒಂದು ತಿಂಗಳುಗಟ್ಟಲೆ ಎರಡು ತಿಂಗಳುಗಟ್ಟಲೆ ಸೊ ಅಲ್ಲಿ ಸಮುದ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅಂಥ ಒಬ್ಬ ವ್ಯಕ್ತಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಅಂತಂದ್ರೂ ಕೂಡ ಅದು ವಿಟಾಮಿನ್ ಸಿ. ಜೊತೆಗೆ ಈ ವಿಟಾಮಿನ್ ಸಿ ಯಾವ ಒಂದು ಹಣ್ಣುಗಳನ್ನು ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಫ್ರೂಟ್ಸ್ಗಳನ್ನು ನಾವು ಸೇವನೆ ಮಾಡೋದ್ರಿಂದ ತಡೆಗಟ್ಟಬಹುದು ಅಂದರೆ, ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ, ಸಿಟ್ರಸ್ ಫ್ರೂಟ್ಸ್ ಅಂತ ಬರ್ತದೆ. ನಿಂಬೆ ಹಣ್ಣಾಗಿರ್ಬೋದು, ಕಿತ್ತಳೆ ಹಣ್ಣಾಗಿರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಏನು ಸಿಟ್ರಸ್ ಫ್ರೂಟ್ಸ್ ಅಂತ ನಾವೇನು ಕರಿತಾ ಇರ್ತೀವಿ ನೋಡಿ, ಆ ರೀತಿಯಾಗಿರ್ತಕ್ಕಂಥ ಒಂದು ಫ್ರೂಟ್ಸ್ಗಳನ್ನು ಸೇವನೆ ಮಾಡೋದ್ರಿಂದ ಇದನ್ನು ತಡೆಗಟ್ಟಬಹುದು. ಜೊತೆಗೆ ವಿಟಾಮಿನ್ ಎ ಡೆಫಿಷಿಯನ್ಸಿ ಇದೆ ನೋಡಿ, ಆ ವಿಟಾಮಿನ್ ಎನ್ನು ಅಥವಾ ವಿಟಾಮಿನ್ ಎ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಏನು ಮಾಡ್ಬೋದಲ್ಲಿ ವಿಟಾಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗವನ್ನು ಕೂಡ ತಡೆಗಟ್ಟಬಹುದು. ಸೊ ವಿಟಾಮಿನ್ ಎ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಪದಾರ್ಥ ಅಂತಂದರೆ, ಸೊ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಬಳಸ್ತಕ್ಕಂಥ ಕ್ಯಾರೆಟ್ ಗಜ್ಜರಿ ಅಂತ ಕರಿತಾ ಇರ್ತೀವಿ. ಕ್ಯಾರೆಟ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಸೊ ಇನ್ನಿತರ ಒಂದು ಮೊಳಕೆ ಕಾಳು ಹೊಡೆದಿರ್ತಕ್ಕಂಥ ಒಂದು ಧಾನ್ಯಗಳಾಗಿರ್ಬೋದು, ಅವೆಲ್ಲವುಗಳು ಕೂಡ ಏನಂದರೆ ಈ ವಿಟಾಮಿನ್ ಎ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳು ಅಂತಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಜೊತೆಗೆ ವಿಟಾಮಿನ್ ಡಿ ಅಂತ ಬರ್ತದೆ ಸ್ನೇಹಿತರೆ. ಸೊ ಈ ವಿಟಾಮಿನ್ ಡಿದ ರಾಸಾಯನಿಕ ಹೆಸರಿನಲ್ಲಿ ಕ್ಯಾಲ್ಸಿಫೆರಾಲ್ ಏನಾಗಿದೆ, ವಿಟಾಮಿನ್ ಡಿದ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ರೋಗ ರಿಕೆಟ್ಸ್ ಮತ್ತು ಅಸ್ಟಿಯೋ ಮೆಲಾಸಿ ಅಂತ ಬರ್ತದೆ. ದೆನ್ ಅಸ್ಟಿಯೋ ಪೋರೋಸಿಸ್ ಆಗಿರ್ಬೋದು. ವಿಶೇಷವಾಗಿ ಈ ವಿಟಾಮಿನ್ ಡಿ ಏನಂದರೆ ಮೂಳೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕಾಯಿಲೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ವಿಟಾಮಿನ್ ಡಿ ಅನ್ನೋದು ನಮ್ಮ ನೈಸರ್ಗಿಕವಾಗಿ ಸೂರ್ಯನಿಂದ ಬರ್ತಕ್ಕಂಥ ಒಂದು ಬೆಳಕಿನ ಕಿರಣಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಟಾಮಿನ್ನು. ನೈಸರ್ಗಿಕವಾಗಿ ನಮ್ಮ ದೇಹಕ್ಕೆ ಒಂದು ಸಿಗ್ತಕ್ಕಂಥ ವಿಟಾಮಿನ್ ಯಾವುದಂದ್ರೆ ದಟ್ ಈಸ್ ವಿಟಾಮಿನ್ ಡಿ.
ದೆನ್ ಆಲ್ಸೋ ವಿಟಾಮಿನ್ ಕೆ ಅಂತ ಬರುತ್ತೆ ಸ್ನೇಹಿತರೆ. ಸೊ ವಿಟಾಮಿನ್ ಕೆದ ರಾಸಾಯನಿಕ ಹೆಸರೇನಂದ್ರೆ ಫೈಲೋ ಕ್ವೀನೈನ್ ಅಂತ ಹೇಳ್ತಾರೆ. ಫೈಲೋ ಕ್ವೀನೈನ್ ವಿಟಾಮಿನ್ ಕೆದ ರಾಸಾಯನಿಕ ಹೆಸರು ಫೈಲೋ ಕ್ವೀನೈನ್. ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಹೇಳ್ತಾರೆ. ರಕ್ತ ಹೆಪ್ಪುಗಟ್ಟುವಿಕೆ ಆಗದೇ ಇರುವುದು ಅಂದರೆ ಸಾಮಾನ್ಯವಾಗಿ ನೋಡಿ ನಮಗೆ ಗಾಯ ಆದಂಥ ಸಂದರ್ಭದಲ್ಲಿ ನಮ್ಮ ದೇಹದಿಂದ ರಕ್ತ ಹೋಗ್ತಾ ಇರ್ತದೆ. ಸೊ ರಕ್ತ ಹೋಗ್ತಾ ಇರಬೇಕಾದ್ರೆ ಆ ಒಂದು ರಕ್ತ ಏನಾಗ್ತದಲ್ಲಿ ವಿತ್ ಇನ್ ಅ ಮಿನಿಟ್ಟು ವಿತ್ ಇನ್ ಒಂದು 5 ನಿಮಿಷದೊಳಗೆ ತನ್ನಷ್ಟಕ್ಕೆ ತಾನೇ ಸ್ಟಾಪ್ ಆಗ್ತಾ ಇರ್ತದೆ. ಅಂದರೆ ಆ ಗಾಯದ ಪ್ರಮಾಣ ಎಷ್ಟರ ಮಟ್ಟಿಗಿದೆ, ಸಪೋಸ್ ಅಲ್ಲಿ ಸಣ್ಣದಾಗಿರ್ತಕ್ಕಂಥ ಗಾಯ ಆಗಿತ್ತಂದರೆ ರಕ್ತ 1 ನಿಮಿಷ ಬ್ಲೀಡ್ ಆಗ್ತದೆ, ಆಮೇಲೆ ತನ್ನಷ್ಟಕ್ಕೆ ತಾನೇ ಸ್ಟಾಪ್ ಆಗ್ತದೆ. ಸೊ ಸ್ಟಾಪ್ ಆಗಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಒಂದು ಕೆಲವೊಂದಿಷ್ಟು ವಿಟಾಮಿನ್ಸ್. ಸೊ ದಟ್ ಈಸ್ ಅದರಲ್ಲಿ ಕೂಡ ಒಂದು ವಿಶೇಷವಾಗಿ ಅಂದರೆ ವಿಟಾಮಿನ್ ಕೆ ಅಂತ ಹೇಳ್ತಾ ಇರ್ತೀವಿ. ಈ ಕಿರುತಟ್ಟೆಗಳು ಅಂತ ಬರ್ತವೆ, ದಟ್ ಮೀನ್ಸ್ ಪ್ಲೇಟ್ಲೆಟ್ಸ್. ಈ ಕಿರುತಟ್ಟೆಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟುವಂಥ ಕೆಲಸ ಮಾಡ್ತಾ ಇರ್ತದೆ. ಯಾವುದು? ಕಿರುತಟ್ಟೆಗಳು. ಆ ಕಿರುತಟ್ಟೆಗಳಲ್ಲಿ ಕೂಡ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಬರ್ತದೆ ಸ್ನೇಹಿತರೆ. ಒಂದನ್ನು ಪ್ರೋಥ್ರೋಂಬಿನ್ ಅಂತ ಕರಿತೀವಿ, ಇನ್ನೊಂದನ್ನು ಈ ಫೈಬ್ರಿನೋಜೆನ್ ಅಂತ ಕರಿತಾ ಇರ್ತೀವಿ. ಸೊ ಪ್ರೋಥ್ರೋಂಬಿನ್ ಮತ್ತು ಫೈಬ್ರಿನೋಜೆನ್ನು ಅವೆರಡೂ ಸಹ ಏನಂದರೆ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತದಲ್ಲಿ ಈ ಫೈಬ್ರಿನೋಜೆನ್ ಮತ್ತು ಪ್ರೋಥ್ರೋಂಬಿನ್ ಕಡಿಮೆ ಆದರೂ ಕೂಡ ರಕ್ತ ಹೆಪ್ಪುಗಟ್ಟದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇರ್ತದೆ. ಜೊತೆಗೆ ಈ ವಿಟಾಮಿನ್ ಕೆ ಅಂಶ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ರಕ್ತ ಹೆಪ್ಪುಗಟ್ಟದೇ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇರ್ತದಲ್ಲಿ. ಸೊ ಇದನ್ನು ನಾವೇನಂತ ಕರಿಬೋದು ಅಂದರೆ ರಕ್ತ ಹೆಪ್ಪುಗಟ್ಟದೇ ಇರತಕ್ಕಂಥ ಒಂದು ಸ್ಥಿತಿ ಅಂತಲೂ ಕೂಡ ಹೇಳ್ತೀವಿ. ಜೊತೆಗೆ ಕುಸುಮ ರೋಗ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಹಿಮೋಫಿಲಿಯಾ ಅಂತ ಬರ್ತದೆ ಸ್ನೇಹಿತರೆ. ಈ ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗೋದ್ರಿಂದ ನಮ್ಮ ದೇಹದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಅಂತಂದರೆ ಅದು ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಕುಸುಮ ರೋಗ, ರಾಯಲ್ ಡಿಸೀಸ್ ಅಂತಲೂ ಕೂಡ ಕರಿತಾ ಇರ್ತೀವಿ. ಸೊ ಅವೆಲ್ಲ ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಸೊ ಅಂದರೆ ಅದರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಥಿಯರಿ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಯಾವುದು ಒಂದಕ್ಕೊಂದು ಯಾವ ಥರ ರಿಲೇಟೆಡ್ ಆಗಿದೆ, ನಮ್ಮ ದೇಹದ ಯಾವ ಯಾವ ಅಂಗಗಳು ಯಾವ ರೀತಿಯಾಗಿ ರಿಲೇಟೆಡ್ ಆಗಿದ್ದಾವೆ, ಸೊ ಅದ್ರ ಬಗ್ಗೆ ನಾನು ಥಿಯರಿ ಕ್ಲಾಸಲ್ಲಿ ನಿಮಗೆ ಹೆಚ್ಚಿನದಾಗಿ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ಸೊ ಇಲ್ಲಿ ವಿಟಾಮಿನ್ ಎ ಕೊರತೆಯಿಂದ ಬರ್ತಕ್ಕಂಥದ್ದು ಸೊ ಈ ಎರಡು ಗುರುತನ ಜೊತೆಗೆ ಸಿರೋಸಿಸ್ಸು ದೆನ್ ಸಿರೋತಾಲ್ಮಿಯ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದು ಮತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ಥರ ಇದೆ. ಇತ್ತೀಚೆಗೆ ಚೀನಾದಲ್ಲಿ ಸಾಂಕ್ರಾಮಿಕ ರೋಗದಿಂದ ಮೃತ್ಯುವಿಗೆ ಕಾರಣ ಯಾವುದು? ಇದು ಆ್ಯಕ್ಚುಲಿ 2020 ನಡೆದಿರತಕ್ಕಂಥ PSI 300 ಪೋಸ್ಟ್ ಕ್ವಶನ್. ಯಾವುದಂದ್ರೆ ಈ PSI 300 ಪೋಸ್ಟ್ ಸಿವಿಲ್ಗೆ ಏನು ಕರೆದ್ರೆ ನೋಡಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಆಗಿನ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನಾಗಿತ್ತಪ್ಪ ಅಂದರೆ ಕೊರೋನಾ ಅಷ್ಟೊಂದು ತೀವ್ರತೆಯನ್ನು ಇನ್ನೂ ಕೂಡ ಸೃಷ್ಟಿ ಮಾಡಿದ್ದಿಲ್ಲ. ಆಗ ತಾನೇ ನಮ್ಮ ದೇಶದಲ್ಲಿ ಅಲ್ಲೊಂದು ಕೇಸಸ್ಗಳು ಕಾಣಿಸ್ಕೊತಾ ಇದ್ದು. ಸೊ ಅದಕ್ಕೋಸ್ಕರ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಇತ್ತೀಚೆಗೆ ಅಂತ ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಆಗಿನ ಸಂದರ್ಭದಲ್ಲಿ ಕೊರೋನಾ ಒಂದು ಕೇಸಸ್ಗಳು ಜಾಸ್ತಿಯನ್ನು ಕಂಡು ಬಂದಿದ್ದಿಲ್ಲ. ಅಂದರೆ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ನಡೆದಿದೆ. ಯಾವುದು? 2020 ಇತ್ತೀಚೆಗೆ ಚೀನಾದಲ್ಲಿ ಸಾಂಕ್ರಾಮಿಕ ರೋಗದಿಂದ ಮೃತ್ಯುವಿಗೆ ಕಾರಣ ಯಾವುದು? ಆಪ್ಷನ್ನೇ ನೋಡಿ, ನೀಫಾ ವೈರಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಸೈಪೋವೈಸ್ 1 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಕೊರೋನಾ ವೈರಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಗೋಟ್ ಫಾಕ್ಸ್ ವೈರಸ್ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ನಿಮಗೆಲ್ಲ ಕೂಡ ಗೊತ್ತಿದೆ. ಯಾಕೇಳಿ, ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ ನಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ರೋಗ ಅಂತಂದರೆ ದಟ್ ಈಸ್ ಕೊರೋನಾ. ಆ ಕೊರೋನಾ ವೈರಸ್ ಅನ್ನೋದು ಒಂದು ಚೀನಾ ದೇಶದಲ್ಲಿ ಬಹಳಷ್ಟು ತೊಂದರೆಯನ್ನು ಕೊಟ್ಟಿರ್ತಕ್ಕಂಥ ರೋಗ ಅಂತ ಹೇಳ್ತೀವಿ. ನೋಡಿ, ಕೊರೋನಾ ರೋಗದ ಬಗ್ಗೆ ನಾವು ಹೇಳಬೇಕಂದ್ರೆ ಇದಕ್ಕೆ ಮುಂಚೆ ಒಂದು 2019 December 30. ಸೊ December 30 ಮೊಟ್ಟ ಮೊದಲ ಬಾರಿ ಎಲ್ಲಿ ಕಾಣಿಸ್ಕೊಳ್ತದ? ಚೀನಾ ದೇಶದ ಒಂದು ವುಹಾನ್ ನಗರ ಅಂತ ಹೇಳ್ತೀವಿ ಸ್ನೇಹಿತರೆ. ಚೀನಾ ದೇಶದ ವುಹಾನ್ ನಗರದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ನಂತರ ಆ 2019 ಕಾಣಿಸಿಕೊಂಡಿದ್ದಕ್ಕೋಸ್ಕರ ಮತ್ತೆ ಅಲ್ಲಿ ಆ COVID-19 ಅಂತ ಹೆಸರು ಕೊಡ್ತಾರೆ. COVID-19 ಅಂತ ಹೆಸರು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಂದ್ರೆ ದಟ್ ಈಸ್ WHO ಸಂಸ್ಥೆ ಸ್ನೇಹಿತರೆ. COVID-19 ಕೋ ಅಂತಂದ್ರೆ ಕೊರೋನಾ, VI ಅಂತಂದ್ರೆ ವೈರಸ್ಸು, ಡಿ ಅಂತಂದ್ರೆ ಡಿಸೀಸ್. ಕೊರೋನಾ ವೈರಲ್ ಡಿಸೀಸ್. 19 ಅನ್ನೋದು 2019 ಪತ್ತೆ ಆಗಿದ್ದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ಹೆಸರಿಲ್ಲಿ COVID-19 WHO ಸಂಸ್ಥೆ. ಬಟ್ ಇಲ್ಲಿ ನೋಡಿ, 2003
ಮತ್ತೆ ಜಗತ್ತನ್ನು ಒಂದು ಬಹಳಷ್ಟು ತಲನಗೊಳಿಸಿರ್ತಕ್ಕಂಥ ಒಂದು ಕಾಯಿಲೆ ಅಂತಂದರೆ ಅದು ಸಾರ್ಸ್ ಅಂತ ಹೇಳ್ತೀವಿ ಸರ್. ಸಾರ್ಸ್ ಸಿವಿಯರ್ ಅಕ್ಯೂಟರಿ ರೆಸ್ಪಿರೇಟರಿ ಸಿಂಡ್ರೋಮ್. ಸಿವಿಯರ್ ಅಕ್ಯೂಟರಿ ರೆಸ್ಪಿರೇಟರಿ ಸಿಂಡ್ರೋಮ್ ಫುಲ್ ಫಾರ್ಮ್. ಈ ಸಾರ್ಸ್ ಅನ್ನೋ ಒಂದು ಕಾಯಿಲೆ 2003 ಇಸ್ವಿಯಲ್ಲಿ ಪತ್ತೆ ಆಗಿತ್ತು. ಆವಾಗಿನ ಕೂಡ ನೋಡಿ ಸಾರ್ಸ್ ರೋಗದ ಲಕ್ಷಣಗಳೇನಾಗಿದ್ವು ಅಂದರೆ ಉಸಿರಾಟಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಲಕ್ಷಣಗಳಾಗಿದ್ವು. ಅಂದರೆ ಶ್ವಾಸಕೋಶಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ನಮ್ಮ ಉಸಿರಾಟವನ್ನು ಕಟ್ತಕ್ಕಂಥದ್ದಾಗಿರ್ಬೋದು, ನಂತರದಲ್ಲಿ ಸಣ್ಣದ ಮಟ್ಟಿಗೆ ಜ್ವರ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಸೀನ್ ಆಗಿರ್ಬೋದು, ಎಲ್ಲ ಲಕ್ಷಣಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ಒಂದು ರೋಗ ಯಾವುದಾಗಿತ್ತಂದರೆ ಸಾರ್ಸ್ ಅಂತ ಕರೀತಾ ಇರ್ತೀವಿ. ಸೊ ಸಾರ್ಸ್ ರೋಗದ ಲಕ್ಷಣಗಳು ಮತ್ತು ಕೊರೋನಾ ರೋಗದ ಲಕ್ಷಣಗಳು ಎರಡೂ ಒಂದೇ ರೀತಿಯಾಗಿ ಕಂಡು ಬರ್ತಾ ಇದ್ದವು. ಆದರೆ WHO ಸಂಸ್ಥೆಗೆ ಮತ್ತು ನಮ್ಮ ಇಡೀ ಜಗತ್ತಿಗೆ ಆ ಮೊಟ್ಟ ಮೊದಲ ಬಾರಿಗೆ ಕೊರೋನಾ ರೋಗ ಪತ್ತೆಯಾದಂಥ ಸಂದರ್ಭದಲ್ಲಿ ಏನಾಗಿತ್ತು ನಮಗಲ್ಲಿ, ಅದು ಒಂದು ಹೊಸ ರೀತಿಯಾಗಿರ್ತಕ್ಕಂಥ ರೋಗ ಆಗಿತ್ತು. ಅದು ಯಾವ ಥರ ಬರ್ತಾ ಇದೆ, ಯಾವ ಥರ ಹರಡ್ತಾ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಇಡೀ ಏನು ಒಂದು ಸ್ಪೆಷಲಿಸ್ಟ್ ತಜ್ಞರಂತ ನಾವೇನು ಕರಿತಾ ಇರ್ತೀವಿ ಅಂಥ ವೈದ್ಯರಿಗೆ ಕೂಡ ಒಂದು ಸವಾಲಾಗಿರ್ತಕ್ಕಂಥ ರೋಗ ಆಗಿತ್ತು. ಬಟ್ ನಂತರದ ಒಂದು ದಿನಗಳಲ್ಲಿ ಮತ್ತು ಆ ಒಂದು ಸಂದರ್ಭದಲ್ಲಿ ಆ ಒಂದು ರೋಗಕ್ಕೆ ಏನಂತ ಇಮ್ಮಿಡಿಯೇಟಾಗಿ ಒಂದು ಹೆಸರನ್ನು ಕೊಡ್ತಾರಂದ್ರೆ COVID-19 ಅಂತಂದ್ಬಿಟ್ಟು ಹೆಸರು ಕೊಡ್ತಾ ಇರ್ತಾರಲ್ಲಿ. ಆ ನಂತರ ಸೊ ಹೆಚ್ಚಿನದಾಗಿ ಒಂದು ಅಧ್ಯಯನಗಳು ನಡೀತಾ ಬಂದಮೇಲೆ ಸೊ ಏಪ್ರಿಲ್ ಮತ್ತು ಒಂದು ಮೇ ತಿಂಗಳಲ್ಲಿ ಈ ಒಂದು ರೋಗಕ್ಕೆ ಏನಂತ ಹೆಸರು ಕೊಡ್ತಾರಂದ್ರೆ ಸಾರ್ಸ್ COVID-2 ಅಂತ ಹೆಸರು ಕೊಡ್ತಾರೆ ಸ್ನೇಹಿತರೆ. ಸಾರ್ಸ್ COVID-2 ಒಂದು PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ, ಕೊರೋನಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಈ ಕೆಳಗಿನ ಯಾವುದಾಗಿದೆ? SARS-CoV-1 ಅಂತ ಕೊಟ್ಟಿದ್ದಾನೆ, SARS-CoV-2 ಅಂತ ಕೊಟ್ಟಿದ್ದಾರೆ, SARS-CoV-3 ಅಂತ ಕೊಟ್ಟಿದ್ದಾರೆ, ಮೇಲಿನ ಯಾವುದೂ ಅಲ್ಲ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಾಗ್ತದೆ ಇಲ್ಲಿ? SARS-CoV-2. ಸೊ SARS-CoV-2 ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ. ಸೊ SARS-CoV-2 ಅಂತ ಯಾಕೆ ಹೇಳ್ತಾರೆ ಅಂತಂದರೆ WHO ಸಂಸ್ಥೆಗೆ ಮೊದಲು ಗೊತ್ತಿದ್ದಿಲ್ಲ, ಬಟ್ ಆಮೇಲೆ ಅದ್ರ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸಂಶೋಧನೆಗಳು ನಡೆದ ಮೇಲೆ ICTV ಅನ್ನೋ ಒಂದು ಸಂಸ್ಥೆ ಬರ್ತದೆ. ಆ ICTV ಅನ್ನೋ ಒಂದು ಸಂಸ್ಥೆ ಏನು ಮಾಡ್ತದಂದ್ರೆ ಈ ಕೊರೋನಾ ರೋಗಕ್ಕೆ SARS-CoV-2 ಅನ್ನೋ ಒಂದು ಹೆಸರನ್ನು ಸೂಚನೆ ಮಾಡ್ತಾ ಇರ್ತದೆ ಇಲ್ಲಿ. ಅಂದರೆ ಆ ಎರಡೂ ಲಕ್ಷಣಗಳು ಸಾರ್ಸ್ ರೋಗದ ಲಕ್ಷಣಗಳಾಗಿರ್ಬೋದು ಮತ್ತು ಕೊರೋನಾ ರೋಗದ ಲಕ್ಷಣಗಳು ಒಂದೇ ರೀತಿಯಾಗಿ ಕಂಡು ಬರೋದಕ್ಕೋಸ್ಕರ ಇದಕ್ಕೇನಂತ ಹೆಸರು ಕೊಡ್ತಾರಂದ್ರೆ SARS-CoV-2 ಅಂತಂದ್ಬಿಟ್ಟು ಹೆಸರು ಕೊಡ್ತಾ ಇರ್ತಾರಲ್ಲಿ. ಜೊತೆಗೆ ನೋಡಿ ಸ್ನೇಹಿತರೆ, ಈ ಕೊರೋನಾ ವೈರಸ್ ಅನ್ನೋದು ಅದರೊಳಗಡೆ ಇರ್ತಕ್ಕಂಥ ಒಂದು ಜೆನೆಟಿಕ್ ಮಟೀರಿಯಲ್ ಅಂತ ಕರಿತಾ ಇರ್ತೀವಿ. ಅಂದರೆ ಅನುವಂಶಿಕ ವಸ್ತು ಯಾವುದನ್ನು ಒಳಗೊಂಡಿದೆ, RNAನ ಒಳಗೊಂಡಿದೆ. ಕೊರೋನಾ ಒಂದು ವೈರಸ್ಸಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮಟೀರಿಯಲ್, ದಟ್ ಮೀನ್ಸ್ ಈ ಅನುವಂಶಿಕ ವಸ್ತು ಅಂತ ಕರಿತೀವಿ. ಆ ಅನುವಂಶಿಕ ವಸ್ತು ಯಾವುದಂದ್ರೆ ಅದು RNA ಸ್ನೇಹಿತರೆ. ಈ ವೈರಸ್ಗಳ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾದ್ರೆ ಹೇಳ್ತಾ ಇರ್ತೀನಿ. HIV ವೈರಸ್ಸಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮಟೀರಿಯಲ್ ಯಾವುದು, ದೆನ್ ಅಲ್ಲಿ ಆ ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳು ರೇಬೀಸ್ ಆಗಿರ್ಬೋದು, ಏಡ್ಸ್ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಚಿಕನ್ ಗುನ್ನೆ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಎಲ್ಲ ರೋಗಗಳ ಬಗ್ಗೆಯೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ನಾನು ನಿಮಗೆ ಮಾಡ್ತಾ ಇರ್ತೇನೆ. ಆ ಸಂದರ್ಭದಲ್ಲಿ ಯಾವ ವೈರಸ್ಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಜೆನೆಟಿಕ್ ಮಟೀರಿಯಲ್ ಇದೆ ಒಂದು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಆದರೆ ಈ ಸಂದರ್ಭದಲ್ಲಿ ಈ ಕೊರೋನಾ ಒಂದು ವೈರಸ್ಸಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮಟೀರಿಯಲ್ ಯಾವುದಂದ್ರೆ ದಟ್ ಈಸ್ RNA ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಇನ್ನೊಂದು ನಿಮಗೆ ನೋಡಿದ್ರೆ ವೈರಸ್ ಬಗ್ಗೆ ನಾನು ಹೇಳಬೇಕಾದ್ರೆ ಈ ಕೊರೋನಾ ವೈರಸ್ಗಳ ಮೇಲ್ಭಾಗದಲ್ಲಿ ಈ ಥರ ಒಂಥರ ನಿಮಗೇನಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಬರ್ತಾ ಇರ್ತವೆ, ಕೂದಲುಗಳ ರೀತಿಯಾಗಿರ್ತಕ್ಕಂಥ ರಚನೆ ನೀವೆಲ್ಲ ಮೀಡಿಯಾದಲ್ಲಿ ನೋಡಿರ್ತೀರಿ. ಅಲ್ಲಿ ಮೇಲೆ ಒಂಥರ ಸ್ಟ್ರಕ್ಚರ್ಸ್ ಕಂಡು ಬರ್ತಾ ನೋಡಿ. ಸೊ ಅದೇನಂತಂದರೆ ಸ್ಪೈಕ್ ಪ್ರೋಟೀನ್ ಅಂತ ಕರೀತಾ ಇರ್ತಾರೆ ಸ್ನೇಹಿತರೆ. ಈಗ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಕೂದಲನ್ನ ಒಂಥರ ಈ ಹೇರ್ ಸ್ಟ್ರೈಟ್ ಹೇರ್ ಅಂತ ಹೇಳ್ತಾರೆ, ಸ್ಪೈಕ್ ಹೇರ್ ಸ್ಟೈಲ್ ಅಂತ ಹೇಳ್ತಾ ಇದ್ರು. ಅದೇ ತರನಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಈ ಪ್ರೋಟೀನನ್ನು ಕೂಡ ನಾವೇನಂತ ಹೇಳ್ತೀವಿ ಸ್ಪೈಕ್ ಪ್ರೋಟೀನ್ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಒಳಗಡೆ ಇರ್ತಕ್ಕಂಥ ಒಂದು ಜೆನೆಟಿಕ್ ಮಟೀರಿಯಲ್ ಯಾವುದಂದ್ರೆ ದಟ್ ಈಸ್ RNA ಸ್ನೇಹಿತರ. ಇಲ್ಲಿ ಲಕ್ಷಣಗಳು ಅಂತಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥದ್ದನ್ನೇ, ವಿಪರೀತವಾಗಿರ್ತಕ್ಕಂಥ ಜ್ವರ ಬರೋದಾಗಿರ್ಬೋದು, ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಸೀನ್ ಬರ್ತಕ್ಕಂಥದ್ದಾಗಿರ್ಬೋದು. ಬಟ್ ಇತ್ತೀಚೆಗೆ ಏನಾಗಿದೆ ಅದು ರೂಪಾಂತರ ಆಗ್ತಾ ಇರ್ತದೆ, ಮತ್ತು ಇಂತಿಷ್ಟು ದಿವಸಕ್ಕೊಂದ್ಸರಿ ರೂಪಾಂತರ ಆಗ್ತಾ ಇರ್ತದೆ. ಸೊ ಮೊದಲು ಬಂದಿರತಕ್ಕಂಥ ಒಂದು ಟೈಪಿಗೂ ಇವಾಗಿರ್ತಕ್ಕಂಥ ಒಂದು ಟೈಪಿಗೂ, ಸೊ ರೀಸೆಂಟಾಗಿ ನೋಡಬೇಕಾದ್ರೆ ಡೆಲ್ಟಾ ಪ್ಲಸ್ ಅಂತ ಒಂದು ಬಂದಿದೆ. ಸೊ ಡೆಲ್ಟಾ ಪ್ಲಸ್ ಕೂಡ ನಮಗೆ ಅಷ್ಟು ಎಫೆಕ್ಟ್ ಮಾಡ್ತಾ ಗೊತ್ತಿಲ್ಲ, ಬಟ್ ಸೆಕೆಂಡ್ ವೇವ್ದಲ್ಲಿ ಮಾತ್ರ ನಮ್ಮ ಭಾರತ ದೇಶ ಬಹಳಷ್ಟು ಏನಾಗಿದೆ ಅಂದರಲ್ಲಿ ಒಂದು ಭಯಾನಕವಾಗಿರ್ತಕ್ಕಂಥ ಸ್ಥಿತಿಯನ್ನು ನೋಡಿದ್ದೀವಿ. ಯಾಕಂದರೆ ಎಷ್ಟೋ ಜನ ಇಲ್ಲಿ ಆಕ್ಸಿಜನ್ ಇಲ್ಲದೇ ಸತ್ತು ಹೋಗಿದ್ದಾರೆ.
ಅಂದರೆ ಅಷ್ಟೊಂದು ತೀವ್ರತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ರೋಗ ಆಗಿತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿ ಅದು ಮತ್ತೆ ಏನಾಗಿದೆ ಮೊದಲನೇ ಸ್ಥಿತಿಗೆ ಬರ್ತಾ ಇದೆ ಸ್ನೇಹಿತರೆ. ಬಟ್ ಇನ್ನೂ ಕೂಡ ಅದರ ಒಂದು ಭಯ ನಮ್ಮಲ್ಲಿ ಇದೆ. ಇಲ್ಲಿ ಇದು ಒಂದು ಕೊರೋನಾ ವೈರಸ್ ಬಗ್ಗೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್. ಬಟ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಏನು ಪ್ರಶ್ನೆ ಮಾಡ್ಬೋದು ಇದ್ರ ಮೇಲೆ, ಎಕ್ಸ್ಪೆಕ್ಟೇಷನ್ ಏನಿದೆ ಹಾಗಾದರೆ? ಯಾಕಂತಂದರೆ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಡಿಸೀಸ್ ಇದು, ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಡಿಸೀಸು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಬರ್ಬೋದು ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂತಂದರೆ, ಮುಖ್ಯವಾಗಿ ನೋಡಿ ಸ್ನೇಹಿತರೆ, ನಮ್ಮ ಒಂದು ಸ್ವದೇಶೀಯವಾಗಿ ತಯಾರಾಗಿರ್ತಕ್ಕಂಥ ಲಸಿಕೆಗಳು, ಸ್ವದೇಶೀಯವಾಗಿ ತಯಾರಾಗಿರ್ತಕ್ಕಂಥ ಲಸಿಕೆಗಳು, ಒಂದು ಕೋವ್ಯಾಕ್ಸಿನ್ ಅಂತ ಬರ್ತದೆ. ಕೋವ್ಯಾಕ್ಸಿನ್, ಈ ಕೋವ್ಯಾಕ್ಸಿನ್ ಅನ್ನೋ ಒಂದು ಲಸಿಕೆಯನ್ನು ಅಲ್ಲಿ ತಯಾರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಂದ್ರೆ ಭಾರತ್ ಬಯೋಟೆಕ್ ಸ್ನೇಹಿತರೆ. ಭಾರತ್ ಬಯೋಟೆಕ್ ಹೈದರಾಬಾದ್ ಮೂಲದ ಒಂದು ಕಂಪನಿ ಇದು. ಸಂಪೂರ್ಣ ಸ್ವದೇಶೀಯವಾಗಿ ತಯಾರಾಗಿರ್ತಕ್ಕಂಥ ಒಂದು ಲಸಿಕೆ, ಭಾರತ್ ಬಯೋಟೆಕ್ ಅನ್ನೋ ಒಂದು ಸಂಸ್ಥೆ ತಯಾರು ಮಾಡಿರ್ತಕ್ಕಂಥ ಲಸಿಕೆ ಯಾವುದಂದ್ರೆ ಕೋವ್ಯಾಕ್ಸಿನ್. ಅದೇ ತೆರನಾಗಿ ಕೋವಿಶೀಲ್ಡ್ ಅಂತ ಬರ್ತಾ ಇರ್ಸ್ ಕೋವಿಶೀಲ್ಡ್. ಸೊ ಇದು ಕೂಡ ನೋಡಿ, ಕೋವಿಶೀಲ್ಡ್ ಅನ್ನೋದು ನಮ್ಮ ಭಾರತ ದೇಶದಲ್ಲೇ ತಯಾರಾಗಿರ್ತಕ್ಕಂಥ ಒಂದು ಲಸಿಕೆ. ಆದರೆ ಇದು ಬ್ರಿಟನ್ನ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಕರಿತೇವೆ, ಬ್ರಿಟನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಆಸ್ಟ್ರಾಜೆನಿಕ ಒಂದು ಸಂಸ್ಥೆ, ಅವೆರಡರ ಒಂದು ಸಹಭಾಗಿತ್ವದಲ್ಲಿ. ಬಟ್ ಸಂಪೂರ್ಣವಾಗಿ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲೇ ಒಂದು ತಯಾರಾಗಿರ್ತಕ್ಕಂಥ ಲಸಿಕೆ ಎರಡು ಸಹ ಯಾವುದಂದ್ರಲ್ಲಿ, ಒಂದು ಕೋವ್ಯಾಕ್ಸಿನು ಇನ್ನೊಂದು ಕೋವಿಶೀಲ್ಡ್ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ ಸ್ನೇಹಿತರೆ. ಸೊ ಮುಂದಿನ ಒಂದು ಎಕ್ಸಾಮ್ಸ್ಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡ್ತಾ ಇರ್ತಾನೆ ಇಲ್ಲಿ. ಜೊತೆಗೆ DRDO ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಲಸಿಕೆ, ಕೊರೋನಾ ಒಂದು ರೋಗಿಗಳಿಗೆ DRDO ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಲಸಿಕೆ, ಅಲ್ಲಿ CDR2DG ಅಂತ ಬರ್ತಾ ಇರ್ತದೆ. 2DG ಅಂದರೆ ಆ ಗ್ಲೂಕೋಸಿಂದನೇ ಆ ಒಂದು ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಡೆವಲಪ್ಮೆಂಟ್ ಆಗೋ ಥರ ಒಂದು ಡೆವಲಪ್ ಮಾಡಿದ್ದಾರೆ DRDO ಸಂಸ್ಥೆ ಅದು. ಅದ್ರ ಬಗ್ಗೆನೂ ಕೂಡ ಕೇಳ್ಬೋದು. ಇನ್ನು ಈ ಕೊರೋನಾ ರೋಗಕ್ಕೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಲಸಿಕೆಯನ್ನು ಘೋಷಿಸಿಕೊಂಡಿರ್ತಕ್ಕಂಥ ದೇಶ ಯಾವುದಂದ್ರಲ್ಲಿ ರಷ್ಯಾ ಅಂತ ಕರಿತ ಸ್ನೇಹಿತರೆ. ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಲಸಿಕೆಯನ್ನು ಘೋಷಿಸಿಕೊಂಡಿರ್ತಕ್ಕಂಥ ಒಂದು ದೇಶ ಯಾವುದಂದರೆ ಅದು ರಷ್ಯಾ. ಸೊ ರಷ್ಯಾ ದೇಶದವರು ಅಲ್ಲಿ ಕಂಡುಹಿಡಿದಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಯಾವುದಂದರೆ ದಟ್ ಈಸ್ Sputnik V ಅಂತ ಕರಿತಾ ಇರ್ತದೆ. ಸೊ Sputnik V ಅನ್ನೋದು, ಸ್ಪುಟ್ನಿಕ್ ಅನ್ನೋದು ನೋಡಿ, ರಷ್ಯಾ ದೇಶದವರು ಮೊಟ್ಟ ಮೊದಲ ಬಾರಿಗೆ ಉಪಗ್ರಹ ಅಂದರೆ ಉಡಾವಣೆ ಮಾಡಿರ್ತಕ್ಕಂಥ ಒಂದು ಉಪಗ್ರಹ, ಅದು ಕೃತಕವಾಗಿರ್ತಕ್ಕಂಥ ಒಂದು ಸ್ವದೇಶೀಯವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಉಪಗ್ರಹ ಸ್ಪುಟ್ನಿಕ್ಕು. ಅದರ ನೆನಪಿನ ಅರ್ಥವಾಗಿ ಅವರು ಏನಂತ ಹೆಸರು ಕೊಟ್ಟಿದ್ದಾರೆ ಅಂದರೆ ಸ್ಪುಟ್ನಿಕ್ ಅಂತಂದ್ಬಿಟ್ಟು ಹೆಸರು ಕೊಟ್ಟಿದ್ದಾರಲ್ಲಿ. ಸೊ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಒಂದು ಲಸಿಕೆಯನ್ನು ಘೋಷಿಸಿಕೊಂಡಿರ್ತಕ್ಕಂಥ ದೇಶ ಯಾವುದರಲ್ಲಿ? ರಷ್ಯಾ. ಅದರ ಹೆಸರು Sputnik V. ನಮ್ಮ ದೇಶದಲ್ಲಿ ನೋಡಿ, ಪ್ರಸ್ತುತ ಬಳಕೆಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಲಸಿಕೆಗಳಂತಂದರೆ, ಒಂದು ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಆಲ್ರೆಡಿ ಈಗ ತಗೋತಾ ಇದ್ದಾರೆ. ಕೋವಿಶೀಲ್ಡ್ ಕೊಟ್ಟಿದ್ದಾರೆ, ಅದು ಕೂಡ ತಗೋತಾ ಇದ್ದಾರೆ. ಬಟ್ ವಿದೇಶಿಯ ಲಸಿಕೆಗಳಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಯಾವುದಂದ್ರೆ ಅದು Sputnik V ಅನುಮೋದನೆ ಕೊಟ್ಟಿದ್ದಾರೆ ಸ್ನೇಹಿತರೆ. Sputnik V ಕೂಡ ನಮ್ಮ ದೇಶದಲ್ಲಿ ಇವಾಗ ತಗೋತಾ ಇದ್ದಾರೆ. ಬಟ್ ಅಮೇರಿಕ ದೇಶದವರು ಕೂಡ ಅಲ್ಲಿ ಕೆಲವೊಂದಿಷ್ಟು ಲಸಿಕೆಗಳನ್ನು ಪತ್ತೆ ಮಾಡಿದ್ದಾರೆ, ಅಂದರೆ ಕಂಡುಹಿಡಿದಿದ್ದಾರೆ. ಅಮೇರಿಕ ದೇಶದವರು ಕಂಡುಹಿಡಿದಿರ್ತಕ್ಕಂಥ ಲಸಿಕೆ ಯಾವುದಂದ್ರೆ ಎರಡು, ಒಂದು ಬರ್ತದೆ ಸ್ನೇಹಿತರೆ, ಒಂದು ಮಾಡರ್ನ್ ಅಂತ ಬರ್ತದೆ ಸ್ನೇಹಿತರೆ. ಮಾಡರ್ನ್ ಅಮೇರಿಕ ದೇಶದವರು ಕಂಡುಹಿಡಿದಿರ್ತಕ್ಕಂಥ ಒಂದು ಲಸಿಕೆ ಯಾವುದಂದ್ರೆ ಮಾಡರ್ನ. ದೆನ್ ಫೈಜರ್ ಅಂತ ಬರ್ತಾ ಇರ್ತದೆ, ಫೈಜರ್ ಮತ್ತು ಮಾಡರ್ನ. ಈಗ ನಮ್ಮ ದೇಶದಿಂದನೂ ಕೂಡ ನಾವು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ರಫ್ತು ಮಾಡ್ತಾ ಇರಬೇಕಾದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ರಫ್ತು ಮಾಡ್ತಾ ಇದ್ದೀವಿ. ಬಟ್ ಅದೇ ರೀತಿಯಾಗಿ ಮಾಡರ್ನ್ ಆಗಿರ್ಬೋದು ಮತ್ತು ಫೈಜರ್ ಅನ್ನೋದು ಕೂಡ ಅಮೇರಿಕ ದೇಶದವರು ಕೂಡ ಬೇರೆ ಬೇರೆ ಒಂದು ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರಲ್ಲಿ. ಬಟ್ ಆ ನಮ್ಮ ದೇಶಕ್ಕೂ ಕೂಡ ಆ ಫೈಜರ್ ಮತ್ತು ಮಾಡರ್ನ್ ತರಬೇಕನ್ನೋ ಒಂದು ಉದ್ದೇಶ ಇದೆ. ಬಟ್ ಅದಿನ್ನೂ ಒಂದು ಮಾತುಕತೆ ಹಂತಲ್ಲಿದೆ, ಯಾವುದು ಮಾಡರ್ನ್ ಮತ್ತು ಫೈಜರ್ ಅದಕ್ಕೇನೋ ಅನುಮೋದನೆ ಕೊಟ್ಟಿಲ್ಲ. ಬಟ್ ನಿಮ್ಮ ಎಕ್ಸಾಂಪಲ್ ಏನಂತ ಕೇಳ್ಬೋದು ಅಂದರೆ ಅಮೇರಿಕ ದೇಶದವರು ಸ್ವದೇಶೀಯವಾಗಿ ತಯಾರು ಮಾಡಿರ್ತಕ್ಕಂಥ ಲಸಿಕೆ ಯಾವುದು ಅಂತ ಕೇಳ್ಬೋದು. ಸೊ ಅಮೇರಿಕದವರು ಸ್ವದೇಶೀಯವಾಗಿ ತಯಾರು ಮಾಡಿರ್ತಕ್ಕಂಥ ಲಸಿಕೆ ಅಂತಂದರೆ ಒಂದು ಮಾಡರ್ನ, ಇನ್ನೊಂದು ಫೈಜರ್ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಕೊರೋನಾ ರೋಗದ ಬಗ್ಗೆ ಇರುವಾಗ ಕೆಲವಷ್ಟು ಔಷಧಿಗಳು ಬರ್ತಾ ಇರ್ತವೆ, ರೆಮ್ಡೆಸಿವಿರ್ ಅಂತ ಒಂದು ಬರ್ಬೋದು, ಆ ರೆಮ್ಡೆಸಿವಿರ್ ಬಗ್ಗೆ ಕೇಳ್ಬೋದು. ನಂತರ ಆ ಒಂದು ಔಷಧಿಗಳ ಬಗ್ಗೆ ಬಳಕೆ ಬಗ್ಗೆ ಕೇಳ್ಬೋದು. ಬ್ಲ್ಯಾಕ್ ಫಂಗಸ್ ಅಂತ, ಅದರಿಂದ ಆಗ್ತಕ್ಕಂಥ ಇನ್ಫೆಕ್ಷನ್ ಅಂದರೆ ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾ ಇರ್ತವೆ, ಬ್ಲ್ಯಾಕ್ ಫಂಗಸ್ ಅಂತ ಬರ್ತದೆ. ಸೊ ಬ್ಲ್ಯಾಕ್ ಫಂಗಸ್ ಆಗಲಿಕ್ಕೆ ಕಾರಣ ಏನು?
ವೈಟ್ ಫಂಗಸ್ ಅಂತ ಬರ್ತದೆ, ಯೆಲ್ಲೋ ಫಂಗಸ್ ಅಂತ ಬರ್ತಾ ಇದೆ, ಚಿಕ್ಕ ಮಕ್ಕಳಲ್ಲಿ ಮಿಸ್ ಸಿ ಅಂತ ಒಂದು ರೋಗ ಬರ್ತಾ ಇದೆ. ಸೊ ಮಿಸ್ ಸಿ ರೋಗ ಕಂಡು ಬರಲಿಕ್ಕೆ ಕಾರಣ ಏನು? ಸೊ ಈ ಥರ ಏನು ಅಂದರೆ ಅದರಿಂದ ಆಗ್ತಕ್ಕಂಥ ಇನ್ಫ್ಯಾಕ್ಟ್ಸ್ ಬಗ್ಗೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಪಕ್ಕಾ ಒಂದು ಪಕ್ಷ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಬಂದ 100% ನಾನು ನಿಮ್ಗೆ ಚಾಲೆಂಜ್ ಮಾಡಿರ್ತದೇನೆ. ಸೊ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರ್ತಾ ಇರ್ತದೆ, ಮಿಸ್ ಸಿ ಆಗಿರ್ಬೋದು ಅಥವಾ ಈ ಒಂದು ಬ್ಲ್ಯಾಕ್ ಫಂಗಸ್ ಆಗಿರ್ಬೋದು, ವೈಟ್ ಫಂಗಸ್ ಆಗಿರ್ಬೋದು, ಯೆಲ್ಲೋ ಫಂಗಸ್ ಆಗಿರ್ಬೋದು, ಅದು ಯಾವುದರಿಂದ ಬರ್ತಾ ಇದೆ, ಯಾವ ಥರ ಒಂದು ಲಕ್ಷಣಗಳನ್ನು ಒಳಗೊಂಡಿದೆ, ಯಾವ ರೀತಿಯಾಗಿರ್ತಕ್ಕಂಥ ಔಷಧಿಗಳನ್ನ ಅಲ್ಲಿ ಕೊಡ್ತಾ ಬರ್ಬೋದು. ಸೊ ಅದ್ರ ಬಗ್ಗೆ ನಾನು ಫಂಗಸ್ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಮಾಡ್ತಾ ಇರ್ತೀನಿ ನಿಮಗೆ, ಅದರಲ್ಲಿ ಕೂಡ ನಾನು ಅದನ್ನು ತಿಳಿಸ್ಕೊಡ್ತಾ ಫಂಗಸ್ ಶಿಲೀಂಧ್ರಗಳು ಯಾವ ರೀತಿ ಬರ್ತಾ ಅನ್ನೋದ್ರ ಬಗ್ಗೆ. ಇದು ಒಂದು ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು ಬರ್ಬೋದು ಬರ್ದೇನೆ, ಬಟ್ ಏನಪ್ಪ ಅಂದರೆ ನಾವು ಗೊತ್ತಿರಬೇಕು ಅಷ್ಟೇ, ನಮಗೆ ನೆನಪಿಟ್ಟು ತಿಳ್ಕೊಂಡಿರ್ಬೇಕು. ಬಟ್ ಒಂದು ಕ್ವಶನ್ ಮಾತ್ರ ಕೊರೋನಾದ ಬಗ್ಗೆ ಬಂದೇ ಬರ್ತಾ ಸ್ನೇಹಿತರು. ಸೊ ಇನ್ನು ನೀಫಾ ವೈರಸ್ ಅಂತ ಬರ್ತು ನೋಡಿ. ಸೊ ನೀಫಾ ವೈರಸ್ ಅನ್ನೋದು ಮಲೇಷ್ಯಾ ದೇಶದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಡಿಸೀಸ್, ನಮ್ಮ ಒಂದು ಭಾರತ ದೇಶದ ಪೂರ್ವ ಭಾಗದಲ್ಲಿ ಬರ್ತಾ ಇರ್ತದೆ, ಅದು ಮಲೇಷ್ಯಾ ದೇಶ. ಆ ಒಂದು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥದ್ದು ನೀಫಾ ಅನ್ನೋದು. ಸೊ ಬಟ್ ನೀಫಾ ಕೂಡ ಏನಪ್ಪ ಅಂದರೆ ಬಹಳಷ್ಟು ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ರೋಗ, ಬಟ್ ಅಷ್ಟೊಂದಲ್ಲಿ ಇಂಪ್ಯಾಕ್ಟ್ ಅಂದರೆ ಈ ಪರಿಣಾಮವನ್ನು ಜಾಸ್ತಿ ಬೀರಲಿಲ್ಲ. ಬಟ್ ಇದು ಒಂದು ವೈರಸ್ ಅಂತ ಬರ್ತಕ್ಕಂಥ ರೋಗ ಅಂತಂದ್ಬಿಟ್ಟು ಕರಿತಾ ಇರ್ತೀವಿ. ಸೊ ಸೈಪೋ ವೈಸನ್ ಆಗಿರ್ಬೋದು, ಗೊಟ್ ಫಾಕ್ಸ್ ಆಗಿರ್ಬೋದು, ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಆಗೋದಿಲ್ಲ. ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಇರಬೇಕಾದ್ರೆ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಫೋಕಸ್ಸು. ಸೊ ಕ್ವಶನ್ ಪೇಪರಲ್ಲಿ ನೀವು ಎಕ್ಸಾಮಲ್ಲಿ ಬರಿತಾ ಇರಬೇಕಾದ್ರೆ ಎಕ್ಸಾಮಿನೇಷನ್ ಇಸ್ ದ ಎಲಿಮಿನೇಷನ್ ಪ್ರೋಸೆಸ್ ಅಂತ ಕರಿತಾ ಇರ್ತೀವಿ. ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇರಬೇಕಾದ್ರೆ ನೋಡಿ, ಅಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾನೆ. ಸೊ ನಾಲ್ಕು ಆಯ್ಕೆಗಳಲ್ಲಿ ಒಂದು ಎರಡು ಮಾತ್ರ ನಿಖರ ಅಂದರೆ ನಾಲ್ಕು ಕೂಡ ಒಂದು ನಿಖರವಾಗಿಯೇ ಒಂದು 90% ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಆನ್ಸರ್ನೇ ಕೊಟ್ಟಿರ್ತಾನೆ. ಆ 90% ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ಒಂದನ್ನು ನೀವು ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ. ಸೊ ಅದರಲ್ಲಿ ಯಾವುದನ್ನೇ ಗೊತ್ತಿಲ್ಲ ಅನ್ನೋ ನೋಡಿ ಅದನ್ನು ತೆಗಿತಾ ಬರಬೇಕು. ಅಂದರೆ ಈಗ ನೋಡಿ, ಈ ನೀಫಾ ವೈರಸ್ ಇದು ಇದು ಬರೋದಿಲ್ಲ, ದೆನ್ ಸೈಪೋ ಇದು ಬರ್ತಾ ಇರಲಿಲ್ಲ, ಹಂಗೆ ಎರಡಿದೆ. ಎರಡಲ್ಲಿ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಅಕ್ಯುರೇಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಅಂದರೆ ಗೊತ್ತಿಲ್ಲದೆ ಇಲ್ದಕ್ಕಂಥ ಬಿಟ್ಬಿಟ್ಟು ಯಾವುದು ನಿಮ್ಗೆ ಕನ್ಫ್ಯೂಷನ್ ಇದೆ ನೋಡಿ, ಅದರಲ್ಲಿ ಮಾತ್ರ ಸ್ವಲ್ಪ ನಿಮ್ಮ ಬುದ್ಧಿಗೆ ಒಂದು ನಿಮ್ಮ ಮೈಂಡ್ಗೆ ಸ್ವಲ್ಪ ಬುದ್ಧಿ ಒಂದು ಯೋಚನೆ ಅಂದರೆ ಆಲೋಚನೆ ಮಾಡಿ ಅಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ಅಥವಾ ನೀವು ಎಕ್ಸಾಮಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಬಹಳಷ್ಟು ಇಂಪಾರ್ಟೆಂಟ್. ಪ್ರೆಸೆನ್ಸ್ ಆಫ್ ಮೈಂಡ್ ಅಂದರೆ ಆ ಒಂದು ಪರೀಕ್ಷೆ ಬರೀತಕ್ಕಂಥ ಒಂದು ವಿಧಾನ. ಈಗ ನೀನು ಓದ್ತಾ ಇರ್ತೀನಿ, ನಿಮ್ಮ ಫ್ರೆಂಡ್ ಕೂಡ ಓದ್ತಾ ಇರ್ತೀನಿ, ನೀನು 2 ತಿಂಗಳಲ್ಲಿ ಓದ್ತಾ ಇರ್ತೀನಿ, ಬಟ್ ನಿಮ್ಮ ಫ್ರೆಂಡ್ 1 ವರ್ಷದಿಂದ ಓದ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ 1 ವರ್ಷ ಓದಿದ್ರು ಕೂಡ ಸೆಲೆಕ್ಷನ್ ಆಗೋದಿಲ್ಲ, ಬಟ್ ನೀವೇನು ಮಾಡ್ತಾ ಅಂದ್ರಲ್ಲಿ 2 ತಿಂಗಳಲ್ಲಿ ಓದ್ಬಿಟ್ಟು ಪಾಸಾಗಿ ಒಂದು ಕ್ವಾಲಿಫೈ ಹೋಗ್ತಾ ಇರ್ತೀನಿ. ಯಾಕಂತಂದರೆ ಎಕ್ಸಾಮ್ ಬರೀತಕ್ಕಂಥ ಒಂದು ಸ್ಕಿಲ್ ಇಲ್ಲ ಅಂತಂದರೆ, ಎಕ್ಸಾಮಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅಂತಂದರೆ ಕೆಲವೊಬ್ರು ನೋಡಿ ಎಕ್ಸಾಮ್ ಹೋಗ್ತಿರ್ಬೇಕಾದ್ರೆ ಭಯ ಸ್ಟಾರ್ಟ್ ಆಗ್ತದೆ. ಯಾವ ಥರ ಕ್ವಶನ್ಸ್ ಬರ್ತದೋ, ನಾವು ಓದಿದ್ದು ಬರ್ತದೋ ಇಲ್ಲೋ, ನಾವು ಓದಿ ಅಥವಾ ನಾವು ಓದೇ ಇರೋ ಬರ್ತದೋ ಏನೋ. ಲಾಸ್ಟ್ ಇಯರ್ FDA ಆಯ್ತು ಅಲ್ಲ, ಸುಮ್ಮನೆ ನಡೀತಕ್ಕಂಥ FDA ಆಯ್ತು ನೋಡಿ, ಎಲ್ಲರೂ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಬಟ್ FDA ಬೇರೆ ಇತ್ತು, ಕ್ವಶನ್ ಬಂತಲ್ಲಿ. ಸೊ ಸ್ಪರ್ಧಾರ್ಥಿಗಳೇ, ನಾನು ಕೊರೋನಾ ವೈರಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ, ಅದರಿಂದ ಬರ್ತಕ್ಕಂಥ ಲಕ್ಷಣಗಳಾಗ್ಯವು ಮತ್ತು ಅದು ಯಾವ ರೀತಿಯಾಗಿ ಬಂತು, ಅದಕ್ಕಿರ್ತಕ್ಕಂಥ ಹೆಸರುಗಳು ಯಾವುದು, ನಂತರ ನಮ್ಮ ಸ್ವದೇಶೀಯವಾಗಿ ತಿಳಿಸ್ಕೊಡ್ತಕ್ಕಂಥ ಲಸಿಕೆಗಳ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಒಂದು ಪ್ರಶ್ನೆ ಈ ಥರ ಇದೆ ಇಲ್ಲಿ, ಚಿಕನ್ಗುನ್ಯ ರೋಗವನ್ನು ಹರಡಿಸುವುದು, ಇದ್ರ ಬಗ್ಗೆನೂ ಕೂಡ ಒಂದ್ಸರಿ ರಿಪೀಟೆಡ್ ಆಗಿದೆ, ಆದರೂ ಇರಲಿ ಮತ್ತೊಂದ್ಸರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಚಿಕನ್ಗುನ್ಯ ರೋಗವನ್ನು ಹರಡಿಸುವುದು, ಆಪ್ಷನ್ ಎ ಮನೆ ನೊಣಗಳಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಎಡೀಸ್ ಸೊಳ್ಳೆಗಳಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಜಿರಳೆ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಹೆಣ್ಣು ಅನಾಫೆಲಿಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಚಿಕನ್ಗುನ್ಯ ರೋಗ ಅನ್ನೋದು ಒಂದು ವೈರಸ್ನಿಂದ ಬರ್ತಕ್ಕಂಥ ರೋಗ. ಚಿಕನ್ಗುನ್ಯ ರೋಗ ಅನ್ನೋದು ಒಂದು ವೈರಸ್ನಿಂದ ಬರ್ತಕ್ಕಂಥ ರೋಗ ಅಂತ ಹೇಳ್ತೀವಿ. ವೈರಸ್ನಿಂದ ಬರ್ತಕ್ಕಂಥ ರೋಗ ಯಾವ ವೈರಸ್ ಆಗಿದ್ರೆ ಅದಕ್ಕೆ ನೇಮ್ ಬೇಕಲ್ಲ, ಆಲ್ಫಾ ಜಾತಿಗೆ ಸೇರಿರ್ತಕ್ಕಂಥ ಒಂದು ವೈರಸ್ ಅಂತ ಹೇಳ್ತೀವಿ. ಯಾವ ಜೊತೆಗೆ? ಆಲ್ಫಾ ಜಾತಿಗೆ ಸೇರಿರ್ತಕ್ಕಂಥ ಒಂದು ವೈರಸ್ಸು. ಸೊ ಈ ಆಲ್ಫಾ ಜಾತಿಗೆ ಸೇರಿರ್ತಕ್ಕಂಥ ಒಂದು ವೈರಸ್ನಿಂದ ಬರ್ತಕ್ಕಂಥ ರೋಗ ಯಾವುದಂದ್ರೆ ಅದು ಚಿಕನ್ಗುನ್ಯ ಸ್ನೇಹಿತರೆ. ಸೊ ವ್ಯಕ್ತಿಯಲ್ಲಿ ಚಿಕನ್ಗುನ್ಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಜ್ವರ ಕಂಡು ಬರ್ತಾ ಇರ್ತದೆ, ನಂತರ ಕೈಕಾಲುಗಳಲ್ಲಿ ನೋವು ಅಂತ ಹೇಳ್ತೀವಿ. ಅಂದರೆ ಕೈಕಾಲುಗಳು ಅಂತಂದರೆ ಕೀಲು ಮತ್ತು ಕಾಲುಗಳು, ನಾವು ಏನು ಮಾಡೋಕ್ಕಾಗುತ್ತಲ್ಲಿ ಕೈ ಮತ್ತು ಕಾಲನ್ನು ಎಳಿಲಿಕ್ಕೆ ಆಗ್ತಾ ಇರೋ ಅಥವಾ ನಮ್ಮ ನಡಿಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರ್ತದೆ ಅಂಥ ಒಂದು ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು. ಸೊ ಅದನ್ನು ನಾವು ಮೂಳೆ ಮುರಿ ಜ್ವರ ಅಂತಲೂ ಕೂಡ ಕರಿತಾ ಇರ್ತೀವಿ, ಜೊತೆಗೆ ಈ ಚಿಕನ್ಗುನ್ಯ ಅಂತಲೂ ಕೂಡ ಕರಿತಾ ಇರ್ತದೆ ಸ್ನೇಹಿತರೆ. ಆಲ್ಫಾ ಜಾತಿಗೆ ಸೇರಿರ್ತಕ್ಕಂಥ ವೈರಸ್ನಿಂದ ಬರ್ತಕ್ಕಂಥ ರೋಗ ಚಿಕನ್ಗುನ್ಯ. ನಂತರ ಇಲ್ಲಿ ಈ
ಚಿಕ್ಕನಗುನ್ಯ ಹರಡಬೇಕಾದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರ್ತದೆ. ಒಬ್ಬರಿಂದ ಒಬ್ಬರಿಗೆ ಅಂತಂದರೆ ಇಲ್ಲಿ ಸಾಂಕ್ರಾಮಿಕವಾಗಿರ್ತಕ್ಕಂಥ ಒಂದು ರೋಗ ಅಂತ ಹೇಳ್ತಾ ಇರ್ತೀವಿ. ನೋಡಿ, ಮಳೆಗಾಲ ಸಂದರ್ಭದಲ್ಲಿ ಆಗಿರ್ಬೋದು, ಜೊತೆಗೆ ಆ ಒಂದು ಹೆಚ್ಚು ಕಲುಷಿತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಒಂದು ಸರ್ಕಾರದ ವತಿಯಿಂದ ಆಗಿರ್ಬೋದು, ಮತ್ತು ಅಲ್ಲಿ ಹಳ್ಳಿಗಳಿದ್ದಾಗ ಒಂದು ಪಂಚಾಯತಿಗಳ ವತಿಯಿಂದ ಏನು ಮಾಡ್ತಾರೆ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಕೆಮಿಕಲ್ಸ್ಗಳನ್ನ ಸ್ಪ್ರೇ ಮಾಡ್ತಾರೆ. ಅಂದರೆ ಸೊಳ್ಳೆಗಳು ಜಾಸ್ತಿ ಬೆಳೀಬಾರ್ದು. ಯಾಕಂತಂದರೆ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆದಷ್ಟು ಕೂಡ ಮನುಷ್ಯನಿಗೆ ಏನಾಗ್ತಾ ಇರ್ತದಲ್ಲಿ ಒಂದು ರೋಗಗಳನ್ನ ತರ್ತಾ ಇರ್ತದೆ. ಸೊ ಅಂಥ ಒಂದು ಸೊಳ್ಳೆಗಳಲ್ಲಿ ಚಿಕನ್ಗುನ್ಯ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸೊಳ್ಳೆ ಯಾವುದಂದ್ರೆ ದಟ್ ಈಸ್ ಎಡೀಸ್ ಸೊಳ್ಳೆಗಳು ಅಂತಂದ್ಬಿಟ್ಟು ನಾವು ಕರಿತಾ ಇರ್ತೀವಿ. ಚಿಕನ್ಗುನ್ಯ ಆಗಿರ್ಬೋದು, ಮತ್ತು ಡೆಂಗ್ಯೂ ಜ್ವರ ಅಂತ ಬರ್ಸ್ನೈತೆ. ಡೆಂಗ್ಯೂ ಇದು ಕೂಡ ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗ, ಡೆಂಗ್ಯೂ ವೈರಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಡೆಂಗ್ಯೂ ಜ್ವರ ಮತ್ತು ಚಿಕನ್ಗುನ್ಯ ಎರಡೂ ಸಹ ಏನಂದರೆ ಎಡೀಸ್ ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗ ಅಂತ ಹೇಳ್ತೀವಿ. ಸೊ ಮನೆ ನೊಣಗಳಂತಂದ್ರಲ್ಲಿ ಆ ಒಂದು ಲೆಸ್ಮ್ಯಾನಿಷಸ್ ಅಂತ ಒಂದು ಡಿಸೀಸ್ ಬರ್ತಾ ಇರ್ತದೆ. ಜಿರಳೆಯಿಂದ ಒಂದು ರೀತಿಯಾಗಿರ್ತಕ್ಕಂಥ ನಮಗೇನಂತಂದರೆ ಈ ಸ್ಕಿನ್ ಡಿಸೀಸ್ ಅಂದರೆ ಒಂದು ಅಲರ್ಜಿ ಅಂತ ಕರಿತಾ ಇರ್ತೀವಿ. ಸೊ ಅಲರ್ಜಿ ರೀತಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಬಟ್ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತಂದರೆ ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಜೀವಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇದು ಒಂದು ವೈರಸ್ನಿಂದ ಬರ್ತಕ್ಕಂಥ ರೋಗ ಚಿಕನ್ಗುನ್ಯ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಹಾಗಾದರೆ 20ನೇ ಒಂದು ಪ್ರಶ್ನೆ ಈ ಥರ ಇದರಲ್ಲಿ, ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉಷ್ಣತಾ ಸ್ಥಾಪಿ ಹೊಂದಿರುತ್ತದೆ? ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉಷ್ಣತಾ ಸ್ಥಾಪಿ ಹೊಂದಿರುತ್ತದೆ? ಆಪ್ಷನ್ ಎ ಪೀನಿಯಲ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಪಿಟ್ಯುಟರಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಥೈರಾಯ್ಡ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಹೈಪೋಥಲಾಮಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಯಾವುದಾಗ್ತಾ ಇರ್ತದೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತಂದರೆ ನೋಡಿ, ಸೊ ಮಾನವನ ದೇಹದಲ್ಲಿ ಇರ್ತಕ್ಕಂಥ ಒಂದು ಉಷ್ಣತಾ ಸ್ಥಾಪಿ ಅಂತಂದರೆ ದಟ್ ಈಸ್ ಹೈಪೋಥಲಾಮಸ್ ಅಂತಂದ್ಬಿಟ್ಟು ನಾವು ಕರಿತಾ ಇರ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ, ಮಾನವನ ಮೆದುಳಿನ ಬಗ್ಗೆ ನಾನು ಹೇಳಬೇಕಾದ್ರೆ ಬ್ರೈನ್, ಸೊ ಮಾನವನ ಮೆದುಳು ಅನ್ನೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ, ನಮ್ಮ ದೇಹದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ ಅಂತಂದರೆ ಅದು ಬ್ರೈನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮೆದುಳಿನಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಮೂರು ಭಾಗಗಳು ಬರ್ತದೆ. ಒಂದನ್ನು ಮುಮ್ಮೆದುಳು ಅಂತ ಕರಿತಾ ಇರ್ತೀವಿ, ಮುಮ್ಮೆದುಳು ಅಥವಾ ಫೋರ್ ಬ್ರೈನ್ ಅಂತ ಹೇಳ್ತೀವಿ, ಮಧ್ಯ ಮೆದುಳು ಅಥವಾ ಮಿಡ್ ಬ್ರೈನ್, ನಂತರ ಸ್ನೇಹಿತರೆ ಹಿಮ್ಮೆದುಳು ಅಂತ ಬರ್ತಾ ಇರ್ತದೆ, ಹೈಡ್ ಬ್ರೈನ್. ಈ ಮುಮ್ಮೆದುಳು ಮೆದುಳಿನ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭಾಗ. ಸೊ ಈ ಒಂದು ಮುಮ್ಮೆದುಳಿನಲ್ಲಿ ಮತ್ತೆ ಎರಡು ರೀತಿಯಾಗಿರ್ತಕ್ಕಂಥ ಭಾಗಗಳು ಬರ್ತಾವೆ ಸ್ನೇಹಿತರೆ. ಒಂದನ್ನು ಸೆರೆಬ್ರಮ್ ಅಂತ ಕರೀತಾ ಇರ್ತೀವಿ, ಸೆರೆಬ್ರಮ್ ಕನ್ನಡದಲ್ಲಿ ಮಹಾಮಸ್ತಿಷ್ಕ ಅಂತಂದ್ಬಿಟ್ಟು ಹೇಳ್ತೇವೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಭಾಗ ಅಂತಂದರೆ ಡೈ ಎನ್ ಸೆಫಲಾನ್, ಒಂದು ಸೆರೆಬ್ರಮ್ಮು, ಇನ್ನೊಂದು ಡೈ ಎನ್ ಸೆಫಲಾನ್. ಸೆರೆಬ್ರಮ್ ಅನ್ನೋದು ಕೂಡ ನೋಡಿ ಮೆದುಳಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ. ನಮ್ಮ ಒಂದು ಆಲೋಚನೆಗಳಾಗಿರ್ಬೋದು, ನಾವು ದಿನನಿತ್ಯ ಒಂದು ಏನು ಯೋಚನೆ ಮಾಡ್ತಾ ಇರ್ತೀವಿ ನೋಡಿ, ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ. ಸೊ ನಾಳೆ ಏನು ಮಾಡಬೇಕು, ನಾಡಿದ್ದು ಏನು ಮಾಡಬೇಕು, ಮುಂದೆ ಯಾವ ಥರ ಇರಬೇಕು, ಹಿಂದೆ ಆಗಿ ಹೋಗಿದ್ದೇನೆ ಯಾವ ಥರ ಮರಿಬೇಕು. ಸೊ ಏನೇನೋ ಒಂದು ಆಲೋಚನೆಗಳನ್ನು ನಾವು ಮಾಡ್ತಾ ಇರ್ತೀವಲ್ಲ, ಅವೆಲ್ಲವುಗಳನ್ನು ಕೂಡ ಇಲ್ಲಿ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಭಾಗ ಯಾವುದಂದರೆ ಅದು ಮುಮ್ಮೆದುಳು ಸ್ನೇಹಿತರೆ. ವಿಶೇಷವಾಗಿರ್ತಕ್ಕಂಥ ಭಾಗ ಯಾವುದರಲ್ಲಿ ಸೆರೆಬ್ರಮ್ ಅಂತ ಕರೀತಾ ಇರ್ತೀವಿ. ಈ ಸೆರೆಬ್ರಮಲ್ಲಿ ಮತ್ತೆ ಎರಡು ರೀತಿಯಾಗಿರ್ತಕ್ಕಂಥ ಭಾಗಗಳು ಬರ್ತದೆ. ಒಂದನ್ನು ಕಾರ್ಟೆಕ್ಸ್ ಅಂತ ಕರಿತಾ ಇರ್ತೀವಿ, ಸೆರೆಬ್ರಮಲ್ಲಿರ್ತಕ್ಕಂಥ ಎರಡು ಭಾಗಗಳಂದರೆ ಒಂದು ಕಾರ್ಟೆಕ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಮೆಡುಲಾ ಅಂತ ಕರಿತಾ ಇರ್ತೀವಿ. ಸೊ ಕಾರ್ಟೆಕ್ಸ್ ಅನ್ನೋದು ಮೆದುಳಿನ ಅತ್ಯಂತ ಒಂದು ಹೊರಗಿನ ಭಾಗ ಅಂತ ಹೇಳ್ತೀವಿ. ಈಗ ನಮ್ಮ ದೇಹದ ಒಂದು ಹೊರಗಿನ ಭಾಗ ಅಂತಂದರೆ ಯಾವುದಾಗಿದೆ ಹೇಳಿ, ಚರ್ಮ ಇದೆ. ನಮ್ಮ ದೇಹಕ್ಕೆ ಒಂದು ರಕ್ಷಣೆ ಕೊಡ್ತಕ್ಕಂಥ ಭಾಗ ಯಾವುದಲ್ಲಿ, ಚರ್ಮ. ಅದೇ ತೆರನಾಗಿ ನಮ್ಮ ಒಂದು ಮೆದುಳಿಗೆ ಹೊರಗಿನ ಒಂದು ರಕ್ಷಣೆ ಕೊಡ್ತಕ್ಕಂಥ ಭಾಗ ಅಂತಂದರೆ ಅದು ಕಾರ್ಟೆಕ್ಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಕಾರ್ಟೆಕ್ಸು ಎಷ್ಟೊಂದು ದೊಡ್ಡದಾಗಿ ಬೆಳವಣಿಗೆ ಆಗ್ತದೆ, ಅಷ್ಟು ನಮ್ಮ ಮೆದುಳಿನ ಒಂದು ಬುದ್ಧಿಮಟ್ಟ ಏನಾಗ್ತದೆ ಅಲ್ಲಿ ಜಾಸ್ತಿ ಕಂಡು ಬರ್ತಾ ಇರ್ತದೆ ಸ್ನೇಹಿತರೆ. ಕಾರ್ಟೆಕ್ಸ್ ಅನ್ನೋದು ಕಡಿಮೆ ಮಟ್ಟದಲ್ಲಿ ಬೆಳವಣಿಗೆ ಆದಷ್ಟು ಕೂಡ ನಮ್ಮ ಬುದ್ಧಿಮಟ್ಟ ಏನಾಗ್ತಾ ಇರ್ತದೆ ಅಲ್ಲಿ ಕಡಿಮೆ ಆಗ್ತಾ ಇರ್ತದೆ. ಸೊ ಬುದ್ಧಿಮಟ್ಟವನ್ನು ಅಲ್ಲಿ ಅಳಿತಾ ಇರ್ತಾರೆ, ದಟ್ ಈಸ್ ಐ ಕ್ಯೂ ಟೆಸ್ಟ್ ಅಂತ ಹೇಳ್ತಾ ಇರ್ತದೆ. ಈ ಕೆಲವೊಂದಿಷ್ಟು ವ್ಯಕ್ತಿಗಳ ಐ ಕ್ಯೂ, ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಐ ಕ್ಯೂ ಎಷ್ಟಿರ್ಬೇಕಂದ್ರೆ 90ರಿಂದ 120 ಅಂತ ಹೇಳ್ತಾರೆ. ಸೊ 90 to 120, ಅದೇ 120ಕ್ಕಿಂತ ಜಾಸ್ತಿ ಇತ್ತಂದರೆ ಅಂಥ ವ್ಯಕ್ತಿಗಳನ್ನು ನಾವೇನಂತ ಕರಿತಾ ಇರ್ತೀವಿ ಅಲ್ಲಿ, ಜೀನಿಯಸ್ ಸ್ಟೂಡೆಂಟ್ಸ್ ಅಂದರೆ ಸ್ಪರ್ಧಾ ಜೀನಿಯಸ್ ಸ್ಟೂಡೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು. ಅಂದರೆ
ಈ ಕಾರ್ಟೆಕ್ಸು ಮತ್ತು ಮೆದುಳ ಅನ್ನೋದೇನೆಂದರೆ ಮೆದುಳಿನ ಒಂದು ಅತ್ಯಂತ ಹೊರಗಿನ ಭಾಗ, ಬಟ್ ಮೆದುಳ ಅನ್ನೋದೇನಲ್ಲಿ ಸೊ ಮೆದುಳಿನಲ್ಲಿರ್ತಕ್ಕಂಥ ಒಂದು ಒಳಗಿನ ಭಾಗ ಸ್ನೇಹಿತರೆ. ಸೊ ಬುದ್ಧಿವಂತಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗ ಅಂತಂದರೆ ಅದು ಕಾರ್ಟೆಕ್ಸು, ಬಟ್ ಮೆದುಳಿನ ಒಂದು ಒಳಭಾಗ ಮೆದುಳ. ಇನ್ನು ಈ ಡಯಾನ್ಸೆಫಲಾನಲ್ಲಿ ನೋಡಿ ಎರಡು ಭಾಗಗಳು ಬರುತ್ತೆ. ಒಂದನ್ನು ತಲಾಮಸ್ ಅಂತ ಕರೀತಾ ಇರ್ತವೆ. ಡಯಾನ್ಸೆಫಲಾನಲ್ಲಿ ಬರ್ತಕ್ಕಂಥ ಎರಡು ಭಾಗಗಳು, ಒಂದು ತಲಾಮಸ್, ಇನ್ನೊಂದು ಹೈಪೋತಲಾಮಸ್. ಒಂದು ತಲಾಮಸ್, ಇನ್ನೊಂದು ಹೈಪೋತಲಾಮಸ್. ಸೊ ತಲಾಮಸ್ನ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂತಂದರೆ ಜ್ಞಾನೇಂದ್ರಿಯಗಳಿಂದ ಬರ್ತಕ್ಕಂಥ ಒಂದು ಸಂದೇಶಗಳು. ಜ್ಞಾನೇಂದ್ರಿಯಗಳು ಅಂತಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಐದು ಒಂದು ಅಂಗಗಳಿಂದ ಬರ್ತಕ್ಕಂಥ ಸಂದೇಶಗಳಿಗೆ ಅರ್ಥಕಲ್ಪನೆಯನ್ನು ಮಾಡ್ತಕ್ಕಂಥ ಒಂದು ಭಾಗ ಅಂತಂದರೆ ಅದು ತಲಾಮಸ್. ಜೊತೆಗೆ ಈ ಹೈಪೋತಲಾಮಸ್ನ ಒಂದು ಮುಖ್ಯವಾಗಿರ್ತಕ್ಕಂಥ ಕ್ರಿಯೆ ಅಥವಾ ಕಾರ್ಯ ಏನಂತಂದರೆ ಪ್ರಮುಖವಾಗಿ ಇದು ನಾಲ್ಕು ಅಂಶಗಳನ್ನು ನಿಯಂತ್ರಣ ಮಾಡ್ತಿದ್ರೆ. ನಾಲ್ಕು ಅಂಶಗಳಂತಂದರೆ, ಒಂದು ಮಾನವನ ದೇಹದ ಉಷ್ಣತೆ ಅಂತ ಹೇಳ್ತೀವಿ, ದಟ್ ಮೀನ್ಸ್ ಟೆಂಪರೇಚರ್ ಆಫ್ ದಿ ಬಾಡಿ, ಮಾನವನ ದೇಹದ ಉಷ್ಣಾಂಶ. ದೆನ್ ನಿದ್ರೆ ಅಂತ ಹೇಳಿದ್ರೆ ಸ್ಲೀಪಿಂಗ್, ಮಾನವನ ದೇಹದ ಸ್ವಲ್ಪ ಮಾನವನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ನಿದ್ರೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಹಸಿವು ಅಂತ ಬರ್ತಾ ಇರುತ್ತೆ ಸ್ನೇಹಿತರಲ್ಲಿ, ಹಂಗ್ರಿನೆಸ್. ನೆಕ್ಸ್ಟು ಬಾಯಾರಿಕೆ. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟು, ಒಂದಲ್ಲ ಒಂದು ನಿಮ್ಮ ಪಿ ಸಿ ಇರ್ಬೋದು, ಪಿ ಎಸ್ ಐ ಇರ್ಬೋದು, ಕೇಳಿರ್ತಕ್ಕಂಥ ಪ್ರಶ್ನೆ, ಮಾನವನ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಮುಮ್ಮೆದುಳು. ನೆಕ್ಸ್ಟ್ ಅಲ್ಲಿ ಸೆರೆಬ್ರಮಲ್, ಬುದ್ಧಿವಂತಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗ ಯಾವುದು? ಕಾರ್ಟೆಕ್ಸು. ದೆನ್ ಡಯಾನ್ಸೆಫಲ್ನಲ್ಲಿ ಬರ್ತಕ್ಕಂಥ ಎರಡು ಭಾಗಗಳು, ಒಂದು ತಲಾಮಸ್ಸು, ಇನ್ನೊಂದು ಹೈಪೋತಲಾಮಸ್ಸು. ಹೈಪೋತಲಾಮಸ್ ಒಂದು ನಿಯಂತ್ರಣ ಮಾಡ್ತಕ್ಕಂಥ ನಾಲ್ಕು ಅಂಶಗಳಂತಂದರೆ, ಒಂದನ್ನು ಉಷ್ಣಾಂಶ, ದೇಹದ ಉಷ್ಣತೆ ಅಂತ ಕರಿತೀವಿ, ಟೆಂಪರೇಚರು, ದೆನ್ ಸ್ಲೀಪಿಂಗ್, ದೆನ್ ಹಂಗ್ರಿನೆಸ್, ದೆನ್ ಈ ಥರ್ಸ್ಟಿ ಅಂತ ಹೇಳ್ತಾ ಇರ್ತೀವಿ, ಬಾಯಾರಿಕೆ. ಈ ನಾಲ್ಕನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಭಾಗ ಯಾವುದಂದ್ರೆ ಹೈಪೋತಲಾಮಸ್ಸು. ಸೊ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇಲ್ಲಿ ಏನು ಹೇಳಿದೆ ನಾನು, ಉಷ್ಣಾಂಶ. ಇಲ್ಲಿ ಏನು ಕೊಟ್ಟಿದ್ದ ಪ್ರಶ್ನೆಯನ್ನು ಉಷ್ಣತಾ ಸ್ಥಾಪಿ, ನೋಡಿ ನೇರವಾಗಿ ಕೇಳುವುದಕ್ಕೂ ಕೂಡ ಮತ್ತೆ ಅಲ್ಲಿ ಇನ್ಡೈರೆಕ್ಟಾಗಿ ಕೇಳೋದು ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ರೆ ನಿಮ್ಮೆಲ್ಲರೂ ಕೂಡ ಅರ್ಥ ಆಗ್ತದೆ. ದೇಹದ ಉಷ್ಣಾಂಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗ ಯಾವುದಂತಂದರೆ ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತಿರ್ತದೆ, ಈಸಿಯಾಗಿ ನೀವು ಅಲ್ಲೇ ಆನ್ಸರನ್ನು ಟಿಕ್ ಮಾಡ್ಬೋದು. ಆದರೆ ಇಲ್ಲಿ ಏನಂತ ಕೇಳಿದ ನಾನು ಸ್ವಲ್ಪ ಅಲ್ಲಿ ಕ್ವಶನನ್ನು ಟ್ವಿಸ್ಟ್ ಮಾಡಿದ್ದೇನೆ. ಉಷ್ಣತಾ ಸ್ಥಾಪಿ ಅಂತಂದರೆ ಮತ್ತೆ ನಮಗೆ ಕನ್ಫ್ಯೂಷನ್ ಆಗ್ತದೆ, ಯಾವುದಪ್ಪ ಇದು, ಯಾವುದಿದು, ಯಾವುದಿದು ಅಂತಂದ್ಬಿಟ್ಟು. ಸೊ ಅದರಲ್ಲಿ ಸರಿಯಾಗಿರ್ತಕ್ಕಂಥ, ನಾನು ನಿಮ್ಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಕ್ಲಾಸಲ್ಲಿ ಹೇಳಬೇಕಾದ್ರೆ, ಎಕ್ಸಾಮಿನೇಷನ್ ಇಸ್ ಅ ಎಲಿಮಿನೇಷನ್ ಪ್ರೋಸೆಸ್ ಅಂತಂದ್ಬಿಟ್ಟು ಅಲ್ಲಿ ನಿಮ್ಮನ್ನ ಅವನೇನು ಮಾಡ್ತಾನೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಸೊ ಅದೇ ಥರನಾಗಿ ನೀವು ಪರೀಕ್ಷೆಯಲ್ಲಿ ಬರಿತಾ ಇರಬೇಕಾದ್ರೆ ಆ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಮೊದಲು ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆಗಳನ್ನು ನೀವು ತೆಗಿಬೇಕು. ಸೊ ತಪ್ಪಾಗಿರ್ತಕ್ಕಂಥ ಆಯ್ಕೆಗಳನ್ನು ನಿಮ್ಮಷ್ಟಕ್ಕೆ ನೀವೇ ಗುರುತು ಮಾಡಿಕೊಂಡು ಅದನ್ನು ತೆಗೆದು ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ಮಾತ್ರ ನೀವಲ್ಲಿ ಹಾಕಬೇಕಾಗ್ತದೆ. ಸೊ ಹಾಗಾದರೆ ಈ ಉಷ್ಣಾಂಶ ಅಂತಂದ್ರೆ ನೋಡಿ, ಮಾನವನ ದೇಹದ ಉಷ್ಣಾಂಶ ಎಷ್ಟಿರ್ತದೆ ಸ್ನೇಹಿತರೆ? 37 ಡಿಗ್ರಿ ಸೆಲ್ಸಿಯಸ್ ಇನ್ ಟರ್ಮ್ಸ್ ಆಫ್ ಸೆಲ್ಸಿಯಸ್. ಅದೇ ಒಂದು ಫ್ಯಾರನ್ ಈಟಲ್ಲಿ ಬಂದಾಗ 98.6 ಫ್ಯಾರನ್ ಈಟ್ ಅಂತ ಹೇಳ್ತಾರೆ. ಸೆಲ್ಸಿಯಸ್ಸಲ್ಲಿ 37 ಡಿಗ್ರಿ ಸೆಲ್ಸಿಯಸ್ಸು, ಫ್ಯಾರನ್ಹೀಟಲ್ಲಿ 98.6, ಕೆಲ್ವಿನಲ್ಲಿ 310 ಕೆಲ್ವಿನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಕೇಳಿದಾನೆ, ಮಾನವನ ದೇಹದ ಉಷ್ಣಾಂಶ, ಆರೋಗ್ಯವಂತ ವ್ಯಕ್ತಿಯ ದೇಹದ ಉಷ್ಣಾಂಶ ಯಾವಾಗಲೂ ಕೂಡ ಕಾನ್ಸ್ಟಂಟ್ ಆಗಿರುತ್ತೆ ಸ್ನೇಹಿತರಲ್ಲಿ. ಮಾನವನ ದೇಹದ ಉಷ್ಣಾಂಶ ನೋಡಿ ವ್ಯತ್ಯಾಸ ಆಗ್ತದೇನೋ ಅಂತ ಪ್ರಶ್ನೆ ಕೇಳ್ಬೋದು ನಿಮಗೆ ಇಲ್ಲಿ. ಸೊ ವ್ಯತ್ಯಾಸ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಯಾಕಂತಂದರೆ ಇಲ್ಲಿ ಜೀವಿಗಳಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಒಂದು ಜೀವಿಗಳನ್ನು ನೋಡ್ತಾ ಇರ್ತೀವಿ. ಒಂದನ್ನು ಈ ಶೀತರಕ್ತ ಪ್ರಾಣಿಗಳಂತ ಹೇಳ್ತೀವಿ, ದಟ್ ಮೀನ್ಸ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್, ಮತ್ತು ಬಿಸಿ ರಕ್ತ ಪ್ರಾಣಿಗಳಂತ ಬರ್ತಾ ಇರ್ತೀವಿ, ದಟ್ ಮೀನ್ಸ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂತ ಹೇಳ್ತಾ ಇರ್ತೀವಿ. ಶೀತರಕ್ತ ಪ್ರಾಣಿಗಳಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೆ ಅನುಗುಣವಾಗಿ ತನ್ನ ದೇಹದ ಉಷ್ಣಾಂಶವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಜೀವಿಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಶೀತರಕ್ತ ಪ್ರಾಣಿಗಳಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಆದರೆ ಬಿಸಿ ರಕ್ತ ಪ್ರಾಣಿಗಳಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೆ ಅನುಗುಣವಾಗಿ ತನ್ನ ದೇಹದ ಉಷ್ಣಾಂಶವನ್ನು ಬದಲಾವಣೆ ಮಾಡಿಕೊಳ್ಳಲಾರದ ಜೀವಿಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಈ ಬಿಸಿ ರಕ್ತ ಪ್ರಾಣಿಗಳಂತಂದ್ಬಿಟ್ಟು ಕರಿತಾ ಇರ್ತೀವಿ. ಇಲ್ಲಿ ಬಿಸಿ ರಕ್ತ ಪ್ರಾಣಿಗಳ ಗುಂಪಿಗೆ ಬರ್ತಕ್ಕಂಥದ್ದು ಯಾವುದು? ಸಸ್ತನಿಗಳಂತ ಬರ್ತದೆ, ದಟ್ ಮೀನ್ಸ್ ಮ್ಯಾಮಲ್ಸ್. ದೆನ್ ಆಲ್ಸೋ ಈ ಏವ್ಸ್, ಪಕ್ಷಿಗಳಿದ್ರು, ಪಕ್ಷಿಗಳು ಮತ್ತು ಸಸ್ತನಿಗಳನ್ನು ನಾವು ಬಿಸಿರಕ್ತ ಗುಂಪಿನ ಪ್ರಾಣಿಗಳಂತ ಹೇಳ್ತೀವಿ. ಆದರೆ ಇನ್ನುಳಿದಂಥ ಈ ಪೈಸಸ್, ಮೀನುಗಳಾಗಿರ್ಬೋದು,
ಅದನ್ನು ಹ್ಯಾಂಪಿಬಿಯನ್ಸ್ ಅಂತ ಬರ್ತದೆ, ಉಭಯವಾಸಿಗಳಾಗಿರ್ಬೋದು, ರೆಪ್ಟೈಲ್ಸ್ ಸರೀಸೃಪಗಳಂತ ಬರ್ತಾ ಇರ್ತದೆ. ಇವೆಲ್ಲವುಗಳು ಕೂಡ ಯಾವ ಗುಂಪಲ್ಲಿ ಬರ್ತದೆ ಅಂದ್ರೆ ಸ್ನೇಹಿತರೆ, ಈ ಶೀತರಕ್ತ ಪ್ರಾಣಿಗಳ ಒಂದು ಗುಂಪಲ್ಲಿ ಬರ್ತಾ ಇರ್ತದೆ. ಸೊ ಅದಕ್ಕೆ ಮನುಷ್ಯ ಕೂಡ ಅಲ್ಲಿ ಸಸ್ತನಿಗಳ ಗುಂಪಲ್ಲಿ ಬರೋದ್ರಿಂದ ಮನುಷ್ಯನ ದೇಹದ ಉಷ್ಣಾಂಶ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ವ್ಯತ್ಯಾಸ ಆಗುವುದಿಲ್ಲ, ಒಂದೇ ರೀತಿಯಾಗಿರ್ತಾ ಇರ್ತದೆ, ಅಂದರೆ ಕಾನ್ಸ್ಟಂಟ್ ಆಗಿರ್ತದೆ. ಎಂತಹ ವ್ಯಕ್ತಿಗಳಲ್ಲಿ, ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಮಾತ್ರ, ಅನಾರೋಗ್ಯಕ್ಕೆ ಈಡಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಉಷ್ಣಾಂಶ ಏನಾಗ್ತದೆ ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಈ ಜ್ವರ ಬಂದಾಗ ಆಗಿರ್ಬೋದು, ಎಲ್ಲ ವ್ಯಾಕ್ಸಿನ್ ತೊಗೋತಾ ಇದ್ರಿ, ವ್ಯಾಕ್ಸಿನ್ ತೊಗೊಂಡ್ರೆ ವೆರಿ ನೆಕ್ಸ್ಟ್ ನಿಮ್ಗೆ ಏನಾಗ್ತಾ ಇರ್ತದೆ, ಅಲ್ಲಿ ಜ್ವರ ಬರ್ತಾ ಇರ್ತದೆ. ಅಂದರೆ ಆ ಅನಾರೋಗ್ಯಕ್ಕೆ ಈಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ದೇಹದ ಉಷ್ಣಾಂಶ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಬಟ್ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಉಷ್ಣಾಂಶ ಅನ್ನೋದು ನೋಡಿ ಯಾವತ್ತಿಗೂ ಕೂಡ ಒಂದೇ ರೀತಿ ಕಂಡು ಬರ್ತಾ ಇರೋ ಸ್ನೇಹಿತರೆ. ಆ ಉಷ್ಣಾಂಶವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಭಾಗ ಅಂತಂದರೆ ದಟ್ ಈಸ್ ಹೈಪೋಥಲಾಮಸ್. ಈ ಉಷ್ಣತಾ ಸ್ಥಾಪಿ ಅಂತಂದರೆ ಅದು ಹೈಪೋಥಲಾಮಸ್ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಜೊತೆಗೆ ಈ ಹೈಪೋಥಲಾಮಸ್ ಅನ್ನೋದು ಈ ಮೆದುಳಿನಲ್ಲಿರ್ತಕ್ಕಂಥ ಈ ಪಿಟ್ಯುಟರಿ ಗ್ರಂಥಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಗ್ರಂಥಿ ಆಗಿದೆ. ಸೊ ಪಿಟ್ಯುಟರಿ ಗ್ರಂಥಿಯನ್ನು ನಿಯಂತ್ರಣ ಮಾಡೋದ್ರಿಂದ ಹೈಪೋಥಲಾಮಸ್ಸನ್ನು ನಾವೇನೇಂತ ಹೇಳ್ತೀವಿ ಅಂದರೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಸೊ ಪಿಟ್ಯುಟರಿಯನ್ ಜೊತೆಗೆ ಈ ಪೀನಿಯಲ್ ಆಗಿರ್ಬೋದು. ಪೀನಿಯಲ್ ಅಂತಂದರೆ ನೋಡಿ, ಮಾನವನ ದೇಹದ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ಅಂದರೆ ಅದು ಪೀನಿಯಲ್ ಸ್ನೇಹಿತರೆ. ಮಾನವನ ದೇಹದ ಅತ್ಯಂತ ಚಿಕ್ಕದಾದ ಗ್ರಂಥಿ ಅಂತಂದರೆ ಅದು ಪೀನಿಯಲ್ಲು. ಸಪೋಸ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಪೀನಿಯಲನ್ನು ಆಪ್ಷನ್ ಕೊಡಲಿಲ್ಲ ಅಂತಂದರೆ, ಸೊ ಪೀನಿಯಲ್ ಆಪ್ಷನ್ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸಪೋಸ್ ಅಲ್ಲಿ ಪಿಟ್ಯುಟರಿ ಅಂತ ಕೊಟ್ಟಿದ್ದಂದರೆ, ಸೊ ಆ ಪಿಟ್ಯುಟರಿಯನ್ನು ನೀವು ಆಯ್ಕೆ ಮಾಡಬೇಕು. ಅಲ್ಲಿ ಎಕ್ಸಾಮ ಕೇಳಿದಂಥ ಸಂದರ್ಭದಲ್ಲಿ ಎರಡು ಆಯ್ಕೆಗಳನ್ನು ಕೊಟ್ಟಾಗ, ಪಿಟ್ಯುಟರಿಯನ್ನು ಕೂಡ ಕೊಟ್ಟಾಗ ಮತ್ತು ಪೀನಿಯಲ್ ಕೂಡ ಕೊಟ್ಟಾಗ, ಸೊ ಪೀನಿಯಲ್ನ ಆಯ್ಕೆ ಮಾಡಬೇಕು. ಕೇವಲ ಪಿಟ್ಯುಟರಿ ಅಂತಷ್ಟು ಕೊಟ್ಟರೆ ಪಿಟ್ಯುಟರಿಯನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು. ಆದರೆ ಅತ್ಯಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ಯಾವುದಂದ್ರೆ ದಟ್ ಈಸ್ ಪೀನಿಯಲ್. ಸೊ ಪೀನಿಯಲ್ಲಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಯಾವುದಂದ್ರೆ ಸ್ನೇಹಿತರೆ, ಮೆಲಾಟೋನಿನ್ ಅಂತ ಹೇಳ್ತಾ ಇರ್ತೀವಿ. ಪೀನಿಯಲ್ಲಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಯಾವುದು? ಮೆಲಾಟೋನಿನ್ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಮೆಲಾಟೋನಿನ್ ನಮ್ಮ ಒಂದು ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತಾ ಇರ್ತೀವಿ. ಸೈಕ್ಲಿಕ್ ಪ್ರೋಸೆಸ್ ಅಂತಂದರೆ ನೋಡಿ, ಒಂದು ದಿನನಿತ್ಯ ನಾವೇನು ಮಾಡ್ತೀವಿ ಅಂದರೆ ಹಗಲೊತ್ತು ಎದ್ದೇಳ್ತಾ ಇರ್ತೀವಿ, ರಾತ್ರಿ ವೇಳೆ ತಕ್ಷಣ ಮಲ್ಕೋತಾ ಇರ್ತೀವಿ. ಅದು ನಮ್ಮ ಒಂದು ದೈನಂದಿನ ಚಟುವಟಿಕೆ, ರಾತ್ರಿ ಮಲಗೋದು, ಡೇ ಟೈಮಲ್ಲಿ ಎದ್ದೇಳೋದು. ಅಲ್ಲೇನು ಉಲ್ಟಾ ಮಾಡ್ತಾ ಇರ್ತೀವಿ ನಾವು, ರಾತ್ರಿ ಎದ್ದು ಕೂತ್ಕೊಳ್ಳೋದು ಮತ್ತು ಡೇ ಟೈಮಲ್ಲಿ ಮಲ್ಕೊಳ್ಳೋದು ಇಲ್ಲ. ಅಂದರೆ ಈ ದೈನಂದಿನ ಒಂದು ಸೈಕ್ಲಿಕ್ ಪ್ರೋಸೆಸ್, ದೈನಂದಿನ ಒಂದು ಚಟುವಟಿಕೆ ಇದೆ ನೋಡಿ, ಆ ದೈನಂದಿನ ಒಂದು ಚಟುವಟಿಕೆಯನ್ನು ರಾತ್ರಿ 10 ಗಂಟೆ ಆದ ತಕ್ಷಣ ನಮಗೆಲ್ಲ ನಿದ್ರೆ ಬರ್ತದೆ, ಅದೇ ಬೆಳಿಗ್ಗೆ ಒಂದು 7-8 ಗಂಟೆ ಆದ ತಕ್ಷಣ ಎಲ್ಲೂ ಎಚ್ಚರಾಗ್ತದೆ. ಆ ಒಂದು ಸೈಕ್ಲಿಕ್ ಪ್ರೋಸೆಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಯಾವುದಂದ್ರೆ ದಟ್ ಈಸ್ ದ ಮೆಲಾಟೋನಿನ್ ಸ್ನೇಹಿತರೆ. ಇದು ಅತ್ಯಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ಅಂತ ಹೇಳ್ತೀವಿ. ಇನ್ನು ಪಿಟ್ಯುಟರಿ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ, ಪಿಟ್ಯುಟರಿಯನ್ನು ಬೆಳವಣಿಗೆ ಗ್ರಂಥಿ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಸೊ ಪರೋಕ್ಷವಾಗಿ ಬೆಳವಣಿಗೆಗೆ ಕಾರಣವಾಗ್ತಕ್ಕಂಥ ಗ್ರಂಥಿ ಅಂತಂದರೆ ಅದು ಸಹ ಪಿಟ್ಯುಟರಿ. ನಂತರ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಒಂದು ಗ್ರಂಥಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಮುಖ್ಯವಾದ ಗ್ರಂಥಿ ಅಂತಂದರೂ ಕೂಡ ಅದು ಪಿಟ್ಯುಟರಿ ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಇರ್ತೀವಿ. ಸೊ ಅಂದರೆ ಈ ಪಿಟ್ಯುಟರಿ ಅನ್ನೋದು ನಮ್ಮ ಒಂದು ಮೆದುಳಿನಲ್ಲಿರ್ತಕ್ಕಂಥ ಅತ್ಯಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಂಥಿ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಇನ್ನು ಥೈರಾಯ್ಡ್ ಬಗ್ಗೆ ಹೇಳಬೇಕಾದ್ರೂ ಕೂಡ ನಾನು ನಿಮ್ಗೆ ಹೇಳಿದೆ, ಥೈರಾಯ್ಡ್ ಅನ್ನೋದು ಎಲ್ಲಿ ಕಂಡು ಬರ್ತಾ ಇರ್ತೇಳಿ, ನಮ್ಮ ಈ ಗಂಟಲಿನ ಭಾಗದಲ್ಲಿ. ಥೈರಾಯ್ಡ್ ಮುಖ್ಯವಾಗಿ ಥೈರಾಯ್ಡು ಈ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗಳು, ದಟ್ ಮೀನ್ಸ್ ಚಯಾಪಚಯ ಕ್ರಿಯೆಗಳಂತ ಹೇಳ್ತೀವಿ. ನೋಡಿ, ಚಯಾಪಚಯ ಕ್ರಿಯೆಗಳಂತಂದರೆ ಅದೇ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಹಲವಾರು ರಾಸಾಯನಿಕ ಕ್ರಿಯೆಗಳಾಗಿರ್ಬೋದು, ದೆನ್ ಇನ್ನಿತರ ಒಂದು ಕ್ರಿಯೆಗಳಂತ ನಾವೇನು ಹೇಳ್ತಾ ಇರ್ತೀವಲ್ಲ, ಅವೆಲ್ಲವುಗಳನ್ನು ಕೂಡ ಸರಿಯಾಗಿ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಮುಖ್ಯವಾದ ಗ್ರಂಥಿ ಯಾವುದಂದ್ರೆ ದಟ್ ಈಸ್ ಥೈರಾಯ್ಡ್ ಸ್ನೇಹಿತರೆ. ನಿರ್ನಾಳ ಗ್ರಂಥಿಗಳೇ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಂಥಿ ಅಂತಂದರೂ ಕೂಡ, ಸೊ ಅದು ಥೈರಾಯ್ಡ್. ಸೊ ಥೈರಾಯ್ಡಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದಲ್ಲಿ? ಥೈರಾಕ್ಸಿನ್ ಅಂತ ಹೇಳ್ತಾ ಇರ್ತೀವಿ. ಸೊ ಥೈರಾಯ್ಡಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನು ಥೈರಾಕ್ಸಿನ್. ಥೈರಾಕ್ಸಿನಲ್ಲಿರ್ತಕ್ಕಂಥ ಒಂದು ಕಂಟೆಂಟ್ ಯಾವುದಂದ್ರೆ ಅದು ಅಯೋಡಿನ್ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಥೈರಾಕ್ಸಿನ್ ಒಳಗಡೆ ಇರ್ತಕ್ಕಂಥ ಕಂಟೆಂಟು ಅಯೋಡಿನ್. ಸೊ ಥೈರಾಕ್ಸಿನ್ ಬಿಡುಗಡೆಯ ಒಂದು ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾ ಇರ್ತೀವಿ. ಒಂದನ್ನು ಹೈಪೋಥಲಾಮಸ್, ಸಾರಿ, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನೊಂದನ್ನು ಹೈಪರ್ ಥೈರಾಯ್ಡಿಸಮ್ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಹೈಪರ್ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಕ್ಸಿನ್ ಬಿಡುಗಡೆ ಆಗ್ತಾ ಇದ್ದಾರೆ. ಈಗ ಬಿ ಪಿ ಬರುತ್ತೆ ಅಂತ ಹೇಳ್ತಾರೆ, ಬಿ ಪಿ ಬರುತ್ತೆ ಅನ್ನೋದು ಅಂತ ಹೇಳ್ತಾರೆ. ಸೊ ಬಿ ಪಿ ಬಂದಿರತಕ್ಕಂಥ ವ್ಯಕ್ತಿಗಳ ಲಕ್ಷಣ ಹೆಂಗಿರ್ತದೆ ಅಲ್ಲಿ? ಬಹಳಷ್ಟು ಎಂಗ್ರಿನೆಸ್ ಇರ್ತದೆ, ಸಿಟ್ಟು ಜಾಸ್ತಿ ಬರ್ತಾ ಇರ್ತದೆ. ಯಾಕಂತಂದರೆ ಈ ಸಾಮಾನ್ಯವಾಗಿ ಒಂದು ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ,
ಉಪ್ಪನ್ನು ಜಾಸ್ತಿ ತಿನ್ನಬೇಡ್ರಿ, ಬಿ ಪಿ ಬರ್ತದೆ, ಉಪ್ಪು ಜಾಸ್ತಿ ಹಾಕ್ಬಿಡ್ರಿ ಅಡುಗೆ, ಏನಾಗ್ತದೆ ಬಿ ಪಿ ಬರ್ತಂತ ಹೇಳ್ತಾರೆ. ಯಾಕಂತಂದರೆ ಉಪ್ಪಲ್ಲಿರ್ತಕ್ಕಂಥ ಕಂಟೆಂಟ್ ಯಾವುದು ಹೇಳಿ? ಅಯೋಡಿನ್. ಅದೇ ನಮ್ಮ ಈ ಥೈರಾಕ್ಸಿನ್ ಇರ್ತಕ್ಕಂಥ ಕಂಟೆಂಟ್ ಕೂಡ ಯಾವುದು? ಅಯೋಡಿನ್. ಸೊ ಅಯೋಡಿನ್ ಕಂಟೆಂಟ್ ನಮ್ಮ ಬಾಡಿ ಒಳಗಡೆ ಹೆಚ್ಚಾಯ್ತಂದ್ರೆ ಆಟೋಮೆಟಿಕ್ ಏನಾಗ್ತಾ ಇರೋದ್ರಲ್ಲಿ ಬ್ಲಡ್ ಪ್ರೆಷರು ಹೆಚ್ಚಾಗ್ತಾ ಇರ್ತದೆ. ಸೊ ಬ್ಲಡ್ ಪ್ರೆಷರ್ ಹೆಚ್ಚಾಯ್ತಂದ್ರೆ ಅದನ್ನು ನಾವೇನಂತ ಹೇಳ್ತೀವಿ ಅಂದ್ರಲ್ಲಿ ಬಿ ಪಿ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಬಿ ಪಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನೀವು ಮಾತಾಡಿಸಿದ್ರೆ ಅವ್ರು ಏನು ಮಾಡ್ತಾ ಇರ್ತಾರಲ್ಲಿ, ನೀವು ಚೆನ್ನಾಗಿ ಮಾತನಾಡಿದ್ರು ಕೂಡ ಅವರು ಅಲ್ಲಿ ವ್ಯತಿರಿಕ್ತವಾಗಿ ಒಂದು ಪ್ರತಿಕ್ರಿಯೆಯನ್ನು ನಿಮಗೆ ಕೊಡ್ತಾ ಇರ್ತಾರೆ. ಸೊ ಅಂದರೆ ಆ ಹೈಪರ್ ಥೈರಾಯ್ಡಿಸಮ್ ಅನ್ನೋದಂದ್ರೆ ಬಿ ಪಿ ಬರ್ತಕ್ಕಂಥ ಒಂದು ಸಿಂಪ್ಟಮ್ಸ್ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಇನ್ನು ಹೈಪೋ ಅಂತಂದರೆ ಕ್ರಿಟನಿಸಮ್ ಅಂತ ಒಂದು ರೋಗ ಬರ್ತದೆ, ದೆನ್ ಮಿಕ್ಸಡಿಮಾ ಅಂತ ಒಂದು ಬರ್ತದೆ, ಆ ಯೋಡಿನ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದಂದ್ರೆ ಅದು ಗಳಗಂಡ ರೋಗ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಸರಿಯಾಗಿರ್ತಕ್ಕಂಥ ಈ ಥೈರಾಕ್ಸಿನ್ ಅಂದರೆ ಸರಿಯಾಗಿರ್ತಕ್ಕಂಥ ಆಹಾರ ಕ್ರಮವನ್ನು ನಾವು ಪಾಲನೆ ಮಾಡಿದ್ದೆ ಆಯ್ತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಮಗಲ್ಲಿ ಬರ್ತಾ ಇರೋದಿಲ್ಲ ಸ್ನೇಹಿತರೆ. ಇನ್ನು ಮೆದುಳಲ್ಲಿ ಬರ್ತಕ್ಕಂಥ ಇನ್ನೆರಡು ಭಾಗ ಅಂದರೆ ಒಂದನ್ನು ಮಧ್ಯ ಮೆದುಳು ಅಂತ ಹೇಳ್ತೀವಿ. ಸೊ ಮಧ್ಯ ಮೆದುಳು ಸಹ ಅಷ್ಟೇ ನೋಡಿ, ಜ್ಞಾನೇಂದ್ರಿಯಗಳಿಂದ ಬರ್ತಕ್ಕಂಥ ಒಂದು ಸಂದೇಶಗಳಿಗೆ ಅರ್ಥ ಕಲ್ಪನೆ ಮಾಡ್ತಾ ಇರ್ತದೆ. ಇನ್ನು ಹಿಮ್ಮೆದುಳಲ್ಲಿ ಬಂದಾಗ ಸ್ನೇಹಿತರ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂರು ಭಾಗಗಳು ಬರ್ತದೆ. ಒಂದನ್ನು ಪಾನ್ಸ್ ಅಂತ ಬರ್ತದೆ, ಇನ್ನೊಂದು ಮೆಡುಲಾ ಅಬ್ಲಾಂಗೇಟ್ ಅಂತ ಬರ್ತದೆ, ದೆನ್ ಸೆರೆಬೆಲ್ಲಮ್ ಅಂತ ಬರ್ತಾ ಇರ್ತದೆ. ಸೊ ಪಾನ್ಸ್ ಅನ್ನೋದು ನೋಡಿ, ಈ ನಮ್ಮ ದೇಹದ ಒಂದು ಫೇಸಿಯಲ್ ಎಕ್ಸ್ಪ್ರೆಷನ್ಸ್, ಮುಖದ ಹಾವಭಾವಗಳು, ಆ ಮುಖದ ಹಾವಭಾವಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಭಾಗ ಯಾವುದಂದ್ರೆ ದಟ್ ಈಸ್ ಪಾನ್ಸ್ ಓರಲಿ ಸ್ನೇಹಿತರೆ. ಜೊತೆಗೆ ಆಹಾರವನ್ನು ಒಂದು ನುಂಗ್ತಾ ಇರುತ್ತೆ, ಅಂದರೆ ಅಗಿಯೋದು, ನುಂಗುವುದಲ್ಲ ಅಗಿಯೋದು. ಸೊ ಅಗಿಯುವಿಕೆಯನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಂದ್ರೆ ಅದು ಪಾನ್ಸ್ ಓರಲಿ ಸ್ನೇಹಿತರೆ. ಈಗ ನೋಡಿ, ರಜನಿಕಾಂತ್ ಸ್ಟೈಲ್ ಮಾಡ್ತಿರ್ತಾನೆ, ಸ್ಪೆಕ್ಟ್ ಅನ್ನೋದು ಒಂದು ಈ ಸ್ಪೆಕ್ಟ್ ಹಾಕಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೈಲ್ ಅವನು ಯೂಸ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾನೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಎಕ್ಸ್ಪ್ರೆಷನ್ ಕೂಡ ಕೊಡ್ತಾ ಇರ್ತಾನೆ. ಸೊ ಆ ಎಕ್ಸ್ಪ್ರೆಷನ್ಸ್ ಬರಬೇಕಾದ್ರೆ ಆ ಎಕ್ಸ್ಪ್ರೆಷನ್ಸ್ಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಮುಖದ ಹಾವಭಾವಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಭಾಗ ಅಂತಂದರೆ ದಟ್ ಈಸ್ ಪಾನ್ಸ್ ಓರೋಲಿ ಸ್ನೇಹಿತರೆ. ಇನ್ನು ಸೆರೆಬೆಲ್ಲಮ್ ಅಂತ ಬರ್ತಾ ಇರ್ತಿಲ್ಲಿ, ಮೆದುಳಿನ ಎರಡನೇ ದೊಡ್ಡದಾಗಿರ್ತಕ್ಕಂಥ ಭಾಗ ಅಂತಂದರೆ ಅದು ಅನುಮಸ್ತಿಷ್ಕ ಅಥವಾ ಸೆರೆಬೆಲ್ಲಮ್. ಇದು ಏನಂತಂದರೆ ಈ ಅನುಮಸ್ತಿಷ್ಕ ಅಥವಾ ಸೆರೆಬೆಲ್ಲಮ್ ಅನ್ನೋದು ದೇಹದ ಒಂದು ಸಮತೋಲನವನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗ ಅಂತ ಹೇಳ್ತೀವಿ. ದೇಹದ ಸಮತೋಲನ ಅಂತಂದರೆ ಬಾಡಿ ಬ್ಯಾಲೆನ್ಸಿಂಗ್, ಓಡಬೇಕಾದ್ರೆ ನಡಿಬೇಕಾದ್ರೆ ನಾವೇನು ನೋಡಿ, ಎದ್ದು ಬಿದ್ದು ಹೋಗ್ತಾ ಇರ್ತೀವಿ, ಆ ಕಡೆ ಈ ಕಡೆ ಹೊರಡ್ಕೊಂತ ಸ್ಟ್ರೈಟಾಗಿ ಹೋಗ್ತಾ ಇರ್ತೀವಿ, ಸ್ಟ್ರೈಟಾಗಿ ಓಡ್ತಾ ಇರ್ತೀವಿ, ಯಾವುದೇ ಕಾರಣ ಕೂಡ ಸ್ಲಿಪ್ ಆಗಿ ಬೀಳ್ತಾ ಇರೋದು. ಸ್ಲಿಪ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆದರೆ ಓಕೆ, ಬಟ್ ಈ ಡ್ರಿಂಕ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕುಡಿದಂಥ ವ್ಯಕ್ತಿಗಳು ಅವ್ರು ಏನು ಮಾಡ್ತಾ ಇರ್ತಾರಲ್ಲಿ, ನೇರವಾಗಿ ಹೋಗ್ತಿರ್ತಾರೆ ಒಂದೇ ಸ್ಟ್ರೈಟಾಗಿ ಡ್ರಿಂಕ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಆಲ್ಕೋಹಾಲ್ ಕುಡಿದಿರ್ತಕ್ಕಂಥ ವ್ಯಕ್ತಿಗಳು, ಮತ್ತು ಡ್ರಿಂಕ್ಸ್ ಅಂದರೆ ಬೇರೆ ಅಲ್ಲ. ಅಂದರಲ್ಲಿ ಆ ಆಲ್ಕೋಹಾಲ್ ಸೇವನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾಕೆ ಒಂದು ತೂರಾಡ್ತಾ ಹೋಗ್ತಾ ಇರ್ತಾರಂದ್ರೆ ಅವರ ದೇಹದಲ್ಲಿ ಇರ್ತಕ್ಕಂಥ ಈ ಅನುಮಸ್ತಿಷ್ಕ, ದಟ್ ಮೀನ್ಸ್ ಸೆರೆಬೆಲ್, ಏನಾಗಿರ್ತಂದ್ರೆ ಇನ್ಆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಸೆರೆಬೆಲಮ್ನ ಮುಖ್ಯವಾಗಿರ್ತಕ್ಕಂಥ ಕೆಲಸನೂ ನಮ್ಮ ದೇಹದ ಒಂದು ಸಮತೋಲನ, ಬಾಡಿ ಬ್ಯಾಲೆನ್ಸಿಂಗನ್ನು ನಿಯಂತ್ರಣ ಮಾಡ್ತಾ ಇರ್ತದೆ. ಬಟ್ ಆ ಡ್ರಿಂಕ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸೆರೆಬೆಲಮ್ ಇನ್ಆಕ್ಟಿವ್ ಆಗ್ತಾ ಇರ್ತದೆ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ನಿಮ್ಗೆ ಕೇಳಿದ್ದಾರೆ ಎಕ್ಸಾಮಲ್ಲಿ. ಏನಂತ ಪ್ರಶ್ನೆ ಕೇಳಿದನಂದ್ರೆ, ಒಬ್ಬ ವ್ಯಕ್ತಿಯು ಕುಡಿದು ರೋಡಲ್ಲಿ ತೇಲಾಡುತ್ತಾ ಹೋಗುತ್ತಿರಬೇಕಾದ್ರೆ ಅವನ ದೇಹದಲ್ಲಿ ಈ ಕೆಳಗಿನ ಯಾವ ಅಂಗವು ನಿಷ್ಕ್ರಿಯಗೊಂಡಿರುತ್ತದೆ? ಯಾವುದದು? ಸೆರೆಬೆಲಮ್ ಸ್ನೇಹಿತರೆ, ಅಂದರೆ ಅನುಮಸ್ತಿಷ್ಕ. ದೇಹದ ಸಮತೋಲನವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಲ್ಲಿ? ಅನುಮಸ್ತಿಷ್ಕ ಅಂತ ಕರಿತೀವಿ. ನಂತರ ಅಲ್ಲಿ ಮೆಡುಲಾ ಅಬ್ಲಾಂಗೇಟ್ ಅಂತ ಬರ್ತದೆ. ಸೊ ಮೆಡುಲಾ ಅಬ್ಲಾಂಗೇಟ್ ಅಂತಂದರೆ ಮಾನವನ ದೇಹದ ಒಂದು ಅನೈಚ್ಛಿಕ ಕ್ರಿಯೆಗಳು, ದಟ್ ಮೀನ್ಸ್ ರೆಸ್ಪಿರೇಷನ್ ಆಗಿರ್ಬೋದು, ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಆಗ್ತಕ್ಕಂಥ ಒಂದು ಸ್ಥಿತಿ ಆಗಿರ್ಬೋದು. ನಂತರ ಅಲ್ಲಿ ಬರ್ತಕ್ಕಂಥ ಈ ನುಂಗುವಿಕೆ, ಆಹಾರವನ್ನು ನಾವು ನುಂಗ್ತಾ ಇರ್ತೇವೆ, ಇವೆಲ್ಲವುಗಳನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಂದರೆ ಅದು ಮೆಡುಲಾ ಅಬ್ಲಾಂಗೇಟ. ಸೊ ಮೆದುಳಿನ ಬಗ್ಗೆಯೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಬರ್ತಾ ಇರ್ತೇನೆ. ಸೊ ವೆರಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ, ಯಾವ ಥರ ನೆನಪಿಟ್ಕೋಬೋದು, ಯಾವ ರೀತಿಯಾಗಿರ್ತಕ್ಕಂಥ ನೆನಪಿನ ಶಕ್ತಿ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಸೊ ನೆನಪಿನ ಶಕ್ತಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಲ್ಲೇ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಬರ್ತಾ ಇರ್ತೀನಿ ಇಲ್ಲಿ. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ಸ್ನೇಹಿತರಾದ್ರೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿ, ಫಲಗಳನ್ನು ಕೃತಕವಾಗಿ ಹಣ್ಣಾಗಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಫಲಗಳನ್ನು ಕೃತಕವಾಗಿ ಹಣ್ಣಾಗಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಎಥಿಲಿನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಎಸಿಟಿಲಿನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಈಥೇನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಮೀಥೇನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂದರೆ ಯಾವುದಾಗ್ತದೆ ಸ್ನೇಹಿತರೆ? ಎಥಿಲಿನ್. ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಲ್ಲಿ? ಎಥಿಲಿನ್ನು. ಅಸಿಟಿಲಿನ್ ಅನ್ನೋದು ಆಗ್ತಾ ಇರೋದಿಲ್ಲ, ದೆನ್ ಈಥೇನ್ ಆಗಿರ್ಬೋದು ಮತ್ತು ಮೀಥೇನ್.
ನೋಡಿ ಇದು ಸಿ ಟು ಎಚ್ ಟು ಅಂತ ಬರ್ತಾ ಇರ್ತದೆ, ಎಥೈಲ್ ಎಥಿಲಿನ್ ಕೃತಕವಾಗಿರ್ತಕ್ಕಂಥ ಹಣ್ಣಂದ್ರೆ ಈ ಕಾಯಿ ಇರ್ತದೆ ನೋಡಿ, ಈ ಮಾವಿನಕಾಯಿ ಇದೆ ಅಂತಂದರೆ ಆ ಮಾವಿನಕಾಯಿಗೆ ನಾವೇನಾದರೂ ಕೂಡ ಎಥಿಲಿನನ್ನು ಸ್ಪ್ರೇ ಮಾಡಿದರೆ ವೆರಿ ನೆಕ್ಸ್ಟ್ ಡೇ ಅದೇನಾಗ್ತದೆ ಹಣ್ಣಾಗಿ ಬದಲಾವಣೆ ಅಂದರೆ ಕಾಯಿ ಇರ್ತಕ್ಕಂಥದ್ದು ಹಣ್ಣಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಬಹಳ ಸಲ ಎಕ್ಸಾಂಪಲ್ ಕೇಳಿದ್ದಾರೆ, ಹಣ್ಣನ್ನು ಮಾಗಿಸಲು ಯಾವುದನ್ನು ಬಳಸುತ್ತಾರೆ, ದಟ್ ಈಸ್ ಎಥಿಲಿನ್ ಸ್ನೇಹಿತರ. ಅಲ್ಲಿ ಈ ಸಸ್ಯಗಳ ಒಂದು ಹಾರ್ಮೋನುಗಳಂತ ಬರ್ತಾರೆ, ಸಸ್ಯಗಳ ಹಾರ್ಮೋನ್ ಅಂತಂದರೆ ಅಬ್ಸಿಸಿಕ್ ಆಮ್ಲ ಅಂತ ಬರ್ತದೆ, ಜಿಬ್ಬರ್ಲಿನ್ ಅಂತ ಬರ್ತದೆ, ಆಕ್ಸಿನ್ ಅಂತ ಬರ್ತದೆ. ಸೊ ಆಕ್ಸಿನ್ನು ಮತ್ತು ಜಿಬ್ಬರ್ಲಿನ್ನು ಅಬ್ಸಿಸಿಕ್ಕು ದೆನ್ ಸೈಟೋಕೈನೆಸಿಸ್ ಅಂತ ಬರ್ತಾ ಇರ್ತೀವಿ, ಅವೆಲ್ಲವುಗಳು ಕೂಡ ಏನಂದರೆ ಸಸ್ಯದ ಒಂದು ಬೆಳವಣಿಗೆಗೆ ಕಾರಣವಾಗ್ತಕ್ಕಂಥ ಹಾರ್ಮೋನುಗಳಂತ ಹೇಳ್ತಾ ಇರ್ತೀವಿ. ಸೊ ಅದರಲ್ಲಿ ಅಬ್ಸಿಸಿಕ್ ಅನ್ನೋದು ಏನು ಮಾಡ್ತಾ ಇರ್ತದೆ ಅಂದರೆ ಸ್ವಲ್ಪ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಹಾರ್ಮೋನ್ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಸೊ ಸಸ್ಯಗಳ ಒಂದು ಹಾರ್ಮೋನ್ ಅಂತಂದರೆ ಒಂದು ಆಕ್ಸಿನ್ನು, ಜಿಬ್ಬರ್ಲಿನ್ನು, ಸೈಟೋಕೈನೆಸಿಸ್ಸು, ಎಥಿಲಿನ್ನು, ಹಣ್ಣನ್ನು ಮಾಗಿಸಲು ಅಥವಾ ಕೃತಕವಾಗಿ ಹಣ್ಣಾಗಿಸಲು ಬಳಸ್ತಕ್ಕಂಥ ಒಂದು ಅನಿಲ ಯಾವುದಂದರೆ ದಟ್ ಈಸ್ ಎಥಿಲಿನ್ ಸ್ನೇಹಿತರೆ. ಇನ್ನು ಈಥೇನು ಮತ್ತು ಮೀಥೇನ್ ಬಗ್ಗೆ ನಾನು ಹೇಳಬೇಕಂದ್ರೆ ಈಥೇನದ ಒಂದು ಫಾರ್ಮುಲಾ ಏನು ಬರ್ತಲ್ಲಿ ಸೂತ್ರ ಸಿ ಟು ಎಚ್ ಸಿಕ್ಸ್ ಅಂತ ಹೇಳ್ತಾರೆ, ಸಿ ಟು ಎಚ್ ಸಿಕ್ಸ್ ಇದರ ಒಂದು ಸಿ ಎಚ್ ಫೋರ್ ಮೀಥೇನ್ ಒಂದು ರಾಸಾಯನಿಕ ಸೂತ್ರ ಏನಂದರೆ ಸಿ ಎಚ್ ಫೋರ್ ಅಂತ ಬರ್ತಾ ಇರ್ತದೆ. ಬಟ್ ಇದು ಒಂದು ಎಥಿಲಿನ್ ಅಂತ ಬಂದರೆ ಸ್ನೇಹಿತರೆ ಸಿ ಟು ಎಚ್ ಫೋರ್ ಅಂತ ಬರ್ತಾ ಇರ್ತದೆ, ಎಥಿಲಿನ್ ಸಿ ಟು ಎಚ್ ಫೋರ್ ಅಂತ ಬರ್ತಾ ಇರ್ತದೆ. ಈ ಈಥೇನು ಮತ್ತು ಮೀಥೇನ್ ಸ್ಪೆಸಿಫಿಕ್ ಆಗಿ ಮೀಥೇನ್ ನ್ಯಾಚುರಲ್ ಗ್ಯಾಸ್ ಅಂತ ಬರ್ತದೆ. ಸೊ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಒಂದು ಅನಿಲ ಅಥವಾ ಬಯೋಗ್ಯಾಸ್ ಅಂತಲೂ ಬರ್ತಾನೆ. ಬಯೋಗ್ಯಾಸ್ ಅಂತಂದರೆ ಈ ಮೊದಲು ಹಳ್ಳಿಗಳಲ್ಲಿ ಗೋಬರ್ ಗ್ಯಾಸ್ ಅಂತ ಇರ್ತಾ ಇರ್ತದೆ, ಆ ಗೋಬರ್ ಗ್ಯಾಸ್ ಅಥವಾ ಜೈವಿಕ ಇಂಧನ ಅಂತ ಕರಿತಾರೆ. ಜೈವಿಕ ಇಂಧನ ಅಂದರೂ ಕೂಡ ಒಂದೇ, ಗೋಬರ್ ಗ್ಯಾಸ್ ಅಂದರೂ ಕೂಡ ಒಂದೇ, ನಂತರದಲ್ಲಿ ಈ ಬಯೋಗ್ಯಾಸ್ ಅಂದರೂ ಕೂಡ ಒಂದೇ. ಜೈವಿಕ ಇಂಧನದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಅನಿಲ ಯಾವುದಂದರೆ ಮೀಥೇನ್ ಸ್ನೇಹಿತರೆ. ಜೊತೆಗೆ ಮೀಥೇನ್ ಅನ್ನೋದು ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಅನಿಲ ಅಂತಾರೆ. ನಮ್ಮ ದಿನನಿತ್ಯ ಬಳಸ್ತಕ್ಕಂಥ ಅನಿಲಗಳಲ್ಲಿ ಒಂದು ಮೀಥೇನ್ ಅಂಶ ಇರತಕ್ಕಂಥದ್ದು ಅಂದರೆ ಗೋಬರ್ ಗ್ಯಾಸು ಮತ್ತು ಇನ್ನಿತರ ಒಂದು ನೈಸರ್ಗಿಕ ಅನಿಲ ಆಗಿರೋದು, ಅದರೆಲ್ಲರಲ್ಲೂ ಕೂಡ ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ಸೊ ಮೀಥೇನ್ ಸ್ನೇಹಿತರೆ. ಎಕ್ಸಾಮ್ ಇದ್ರ ಬಗ್ಗೆ ಭಾಳ ಸರಿ ಕೇಳಿದೆ ನಿಮಗೆ, ರಾಸಾಯನಿಕ ಸೂತ್ರ ಏನು ಬರ್ತಾ ಇರ್ತಲ್ಲಿ ಸಿ ಎಚ್ ಫೋರು, ಈಥೇನು ಸಿ ಟು ಎಚ್ ಸಿಕ್ಸ್ ಅಂತ ಹೇಳ್ತಾ ಇರ್ತೀವಿ, ಎಥಿಲಿನು ಸಿ ಟು ಎಚ್ ಫೋರು, ಅಸಿಟಿಲ್ ಅಂತ ಬಂದರೆ ಸಿ ಟು ಎಚ್ ಟು ಅಂತ ಬರ್ತಾ ಇರ್ತದೆ. ಸೊ ಕೃತಕವಾಗಿ ಹಣ್ಣುಗಳನ್ನು ಅಲ್ಲಿ ಮಾಗಿಸಲು ಯಾವುದನ್ನು ಬಳಸ್ತೇವೆ ಅಂದರೆ ಎಥಿಲಿನನ್ನು ನಾವು ಬಳಸ್ತಾ ಇರ್ತೀವಿ.